ಮಾರ್ನಿಂಗ್, ನಮಸ್ತೆ. ಓಕೆ, ಇಷ್ಟೊಂದು ವಿನಯದಿಂದ ಗುಡ್ ಮಾರ್ನಿಂಗ್ ಎಲ್ಲ ಹೇಳ್ತಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಇವತ್ತು ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ಸುಧೀರ್ ಅವರು. ಸುಧೀರ್ ಅಂದ್ರೆ ಒಂದು ಸೆಕೆಂಡ್ ಗೆ ನಿಮ್ಮೆಲ್ಲರಿಗೂ ಕನ್ಫ್ಯೂಷನ್ ಆಗ್ಬೋದು, ಕಾಕ್ರೋಚ್ ಅಂತ ಕರೆಯದ? ಕಾಕ್ರೋಚ್ ಅಂತಾನೆ ಫುಲ್ ಇಂಡಸ್ಟ್ರಿಯಲ್ ಫೇಮಸ್ ಆಗಿರೋದು. ಯಾ, ಸೊ ವೆಲ್ಕಮ್ ಟು ದಿ ಶೋ ಕಾಕ್ರೋಚ್. ಆಕ್ಚುಲಿ ನಮ್ಮ ಸ್ಟುಡಿಯೋದಲ್ಲೂ ಸಿಕ್ಕಾಪಟ್ಟೆ ಜಿರಳೆಗಳಿದೆ, ಆದ್ರೂ ಪರವಾಗಿಲ್ಲ, ಸಾಯಿಸ್ಬಿಡಿ ಮೇಡಮ್, ಏನೋ ಬದುಕೊಳ್ಳಿ, ಅದ್ರ ಜೀವನ ಮಾಡ್ಕೊಳ್ಳಿ ಅಲ್ವಾ. ಸೊ ಪ್ರತಿದಿನ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಿರ್ತೀನಿ, ಎಲ್ಲಾರ್ದು ಶೋ ನೋಡಿದೀನಿ ಅಂತ ಹೇಳಿದ್ರಿ, ಬಟ್ ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್ ನೀವು, ಹೇಗ್ ಅನಿಸ್ತಾ ಇದೆ? ಖುಷಿ ಇದೆ ಮೇಡಮ್, ಕರೆದು ನಿನ್ಸ್ ಮಾತಾಡಿಸ್ತಿದ್ದೀರಿ, ಇಡೀ ಕರ್ನಾಟಕಕ್ಕೆ ಇದು ಪ್ರೋಗ್ರಾಮ್ ಲೈವ್ ಆಗಿ ಹೋಗುತ್ತೆ, ಖುಷಿ ಇದೆ. ಸೂಪರ್. ಸೊ ಸರ್ಪ್ರೈಸಸ್ಗೆ ರೆಡಿನಾ? ಮಾತಾಡ್ತೀನಿ ಫೇಕ್ ಆಗಿ, ಸುಳ್ಳು ಸುಳ್ಳು ಎಲ್ಲ ಹೇಳಕ್ ಬರದಿಲ್ಲ ನನಗೆ. ಎಷ್ಟು ಸಿನಿಮಾಗಳಲ್ಲಿ ಮಾಡಿದರೆ ಅದೆಲ್ಲವನ್ನು ತಗೋಬೇಕು ಅಂತ ಅನ್ಕೊಂಡೆ, ಲಿಸ್ಟ್ ತುಂಬಾ ದೊಡ್ಡದಿದೆ. ಒಂದೊಂದೇ ಹೇಳ್ತಾ ಹೋಗ್ತೀನಿ ಕಾರ್ಯಕ್ರಮ ಶುರು ಆದ್ಮೇಲೆ. ಓಕೆ, ಈಗ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬ್ಯೂಟಿಫುಲ್ ಸಾಂಗ್ಸ್ ಪ್ಲೇ ಮಾಡ್ತಿದೀವಿ. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮ ನೋಡ್ತಿದ್ರಾ? ಎಸ್, ಕಾಕ್ರೋಚ್ ಸುಧೀರ್ ಈಸ್ ಇನ್ ದ ಸ್ಟುಡಿಯೋ. ಆಗ್ಲಿಂದ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ, ಫ್ರೇಮ್ ಅಲ್ಲೂ ನೋಡಿದೆ, ನೀವಿಬ್ರು ಮಾತಾಡಿಕೊಂಡು ಒಂದೇ ತರ ಪ್ಯಾಂಟ್ ಟೋನ್ ಜೀನ್ಸ್ ಹಾಕೊಂಡ್ ಬಂದಿದ್ದೀರಾ? ಇಲ್ಲ ಇಲ್ಲ, ನಾನು ಈಗಲೇ ಬಂದ್ಮೇಲೆ ನೋಡಿ, ನೀವು ಆನ್ಸರ್ ಹೇಳ್ಬಿಡಿ. ಓಕೆ, ನಾನು ಅವ್ರಿಗೆ ನೀವು ಮೆಸೇಜ್ ಮಾಡಿದ್ರಂತೆ? ಹೌದಾ? ಖಂಡಿತ ಇಲ್ಲ ಮೇಡಮ್, ನಂಬರ್ ಕೂಡ ಇಲ್ಲ ನನ್ನ ಹತ್ರ. ನಾನು ನಿಮ್ಗೆ ಆಕ್ಚುಲಿ ಮೆಸೇಜ್ ಮಾಡಿದ್ದು. ಸೀರಿಯಸ್ಲಿ ಇವ್ರಿಗೆ ನಾನು ಮೆಸೇಜ್ ಮಾಡಿರೋದು. ಕೇಳಿ, ಬಟ್ ಇವಾಗ ಏನಿವೆ ಟೋನ್ ಜೀನ್ಸ್ ಸಿಕ್ಕಾಪಟ್ಟೆ ಫ್ಯಾಷನ್ ಅಲ್ಲಿ ಇದೆ ಅಲ್ವಾ ಮೋಸ್ಟ್ಲಿ. ಅಂಡ್ ನಾನು ಇನ್ನೊಂದು ವಿಷಯ ಕೇಳ್ಪಟ್ಟೆ, ಉಪೇಂದ್ರ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿ ಹೇರ್ ಕಟ್ ಮಾಡೋದನ್ನೇ ನಿಲ್ಸ್ಬಿಟ್ರಂತೆ. ಮೇಡಮ್ ನಿಜ, ನಾನು ಮೇ ಬಿ ಫಸ್ಟ್ ಇಯರ್ DMC ಇದೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್ ಅಂತ ಮಾಡ್ತಿದ್ದೆ. ನಾನು ಬೇಸಿಕಲಿ ಫೈನ್ ಆರ್ಟ್ ಸ್ಟೂಡೆಂಟು. ಉಪ್ಪಿ ಸರ್ ಯಾವತ್ತಿಂದ ನನ್ನ ಮನ್ಸಿಗೆ ತಗೊಂಡು ಅವತ್ತಿಂದ ಇವತ್ತವರೆಗೂ ಕಟಿಂಗ್ ಮಾಡಿಸಿಲ್ಲ, ಅಂದ್ರೆ ಟ್ರಿಮ್ ಮಾಡ್ತೀನಿ ಬಟ್ ಆ ಒಂದು ಸ್ಟೈಲ್ ನ ಬಿಟ್ಟಿಲ್ಲ ಇವತ್ತವರೆಗೂ. ಕಟಿಂಗ್ ಮಾಡಿಸಿಲ್ಲ ಅಂತ ಹೇಳಿ ಪೊಲೀಸ್ ಅವರು ಎತ್ತಾಕೊಂಡು ಹೋಗಿದ್ರಂತೆ. ಆ ಸ್ಟೋರಿ ಕೇಳೋಣ, ಅದಕ್ಕಿಂತ ಮುಂಚೆ ಇವಾಗ ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತೀವಿ ಆಯ್ತಾ? ಈಗ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೆಲೆಬ್ರಿಟಿ ಮಾರ್ನಿಂಗ್ ಮಂತ್ರ. ಓಕೆ, ಸೊ ನಿಮ್ಮ ಬೆಳಗಿನ ದಿನ ಹೇಗೆ ಶುರುವಾಗುತ್ತೆ, ರುಟೀನ್ ಹೇಗಿರುತ್ತೆ? ತುಂಬ ಸ್ಪೆಷಲ್ ಅಂತೆಲ್ಲ ಏನಿಲ್ಲ ಮೇಡಮ್, ಶೂಟಿಂಗ್ ಇದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದೋಳ್ತೀನಿ, ರೆಡಿಯಾಗಿ ಶೂಟ್ಗೆ ಹೋಗ್ಬಿಡ್ತೀನಿ. ಶೂಟಿಂಗ್ ಇಲ್ಲಾಂದ್ರೆ ನಂದೊಂದು ಶಾಪ್ ಇದೆ ವಿಜಯನಗರದ ಶ್ರೀ ಆರ್ಟ್ಸ್ ಅಂತ, ಬೇಸಿಕಲಿ ನಾನು ಸೈನ್ ಬೋರ್ಡ್ ಆರ್ಟಿಸ್ಟು. ಸೊ ಬೆಳಗ್ಗೆ 9:30 ಅಂಗಡಿಗೆ ಹೋಗ್ಬೇಕು, ಆಸ್ ಯೂಶುವಲ್ ಅಂಗಡಿಗೆ ಹೋಗ್ತೀನಿ. ಅಂಗಡಿಲಿ ನಮ್ಗೆ ಹೆವಿ ಕೆಲಸ ಇರುತ್ತೆ ದಿನ, ಸುಸ್ತಾಗೋಷ್ಟು ಕೆಲಸ ಇರುತ್ತೆ, ಅಂಗಡಿಲಿ ಕೆಲಸ ಮಾಡ್ತೀನಿ. ಬಟ್ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಶೂಟಿಂಗ್ಸ್ ಇರುತ್ತೆ? ಮೇಡಮ್ ನನ್ನ ಜೊತೆ ಒಂದು 20 ವರ್ಷದಿಂದ ಒಂದು 4 ಜನ ಫ್ರೆಂಡ್ಸ್ ಇದ್ದಾರೆ, ತುಂಬ ಇವತ್ತು ನಾನು ಏನಾದ್ರು ಮಾಡೋಕ್ಕೆ ಕಾರಣ ಆ ಫ್ರೆಂಡ್ಸ್ಗಳೇ. ಸೊ ನನ್ನ ಶೂಟ್ ಇದ್ದಾಗ ನನ್ನ ಕೆಲಸ ಅವರೇ ಮಾಡ್ತಾರೆ, 4 ಜನ ಇನ್ನೊಂದು ಅವರ್ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ನನ್ನ ಶೂಟ್ ಇಲ್ದಿರೋರು ನಾನು ಅಂಗಡಿಲಿ ಕೆಲಸ ಮಾಡ್ತೀನಿ. ಪಕ್ಕ ಪಂಚುಯಲ್ ಅಲ್ಲ, ಟೈಮ್ ಸೆನ್ಸ್. ನಿನಗಿನ 5 ನಿಮಿಷ ಮುಂಚೆನೇ ಬಂದಿದ್ದೀವಿ. ಸೊ ಯಾವಾಗೆಲ್ಲ ಫ್ರೀ ಇರ್ತೀರಾ ನಿಮ್ಮ ಒಂದು ಆರ್ಟ್ಸ್ ಕೆಲಸದಲ್ಲಿ? ನನ್ಗೆ ಯಾವಾಗ ಶೂಟ್ ಇಲ್ಲ ಅಂದ್ರೂ ನನ್ನ ಅಂಗಡಿಲಿ ಇರ್ತೀನಿ. ಯಾವತ್ತಾದ್ರೂ ಸಿಕ್ಕಾಪಟ್ಟೆ ಲೇಜಿ ಆಗಿ 11 ಗಂಟೆ ತನಕ ಮಲ್ಕೊಂಡಿದ್ದು, ಈ ಥರದ್ದು ಏನಾದ್ರೂ ಇದೆಯಾ? ಇದೆ ಮೇಡಮ್, ನೈಟ್ ಶೂಟು ಅಥವಾ ನೈಟ್ ನನ್ನ ಅಂಗಡಿಲಿ ಏನಾದ್ರು ಕೆಲಸ ಜಾಸ್ತಿ ಇದ್ದಾಗ ಬೆಳಗ್ಗೆ ನಾನು ಎದ್ದೊಳೋದು 12-1 ಗಂಟೆ ಆಗುತ್ತೆ. 12-1 ಗಂಟೆ ಆಗುತ್ತೆ. ಸೊ ಅವಾಗ ಊಟ ಬ್ರೇಕ್ಫಾಸ್ಟು ಎಲ್ಲ ಒಟ್ಟೊಟ್ಟಿಗೆ? ಆ ಥರದ್ದು ಈ ಊಟ ಇದ್ರದ್ದೆಲ್ಲ ಏನು ಫ್ರೀಕಲ್ಲ ಮೇಡಮ್. ನಾನು ತುಂಬ ಸ್ಕ್ರಾಚಲ್ಲಿ ಬಂದವನು, ನಾನು ಒಂದು ದಿನ ಬೆಳಗ್ಗೆ ನಾಷ್ಟ ಮಾಡಿದ್ರು ನಾನು ನಾಳೆ ಮಧ್ಯಾಹ್ನದವರೆಗೂ ಹಸು ತಡ್ಕೊಳ್ಳೋ ಅಷ್ಟು ಚಿಕ್ಕ ವಯಸ್ಸಿಂದಲೇ ಪಳಗ್ಬಿಟ್ಟಿದ್ದೀನಿ. ಸೊ ನನಗೆ ಊಟದ್ದು ಅದ್ರದ್ದೆಲ್ಲ ಏನು ಅಷ್ಟು ತಲೆಗೆ ಹೋಗೋದೇ ಇಲ್ಲ. ಹಂಗಂದ್ರೆ ನಮ್ಮ ಪ್ರೊಡ್ಯೂಸರ್ಗೆ ತಿಂಡಿ ತರಿಸೋಣ ಅಂತಿದ್ವಿ, ಕ್ಯಾನ್ಸಲ್ ಮಾಡಿಸೋದಾ? ಮೇಡಮ್ ಖಂಡಿತ, ಬೇಕಾದ್ರೆ ನೀವು ಯಾರನ್ನಾದ್ರೂ ಕೇಳಿ, ನಾನು ಶೂಟ್ ಮಾಡುವಾಗ ಊಟದ ವಿಚಾರದಲ್ಲಿ ನಾನು ಯಾವತ್ತೂ ಏನೂ ಕೇಳೇ ಇಲ್ಲ. ಬಿಕಾಸ್ ಬೆಳಗ್ಗೆ 7 ಗಂಟೆಯಲ್ಲಿ 5 ಥರ ಟಿಫನು ನನ್ನ ಹೆಂಡತಿ ಆಗಲಿ ನನ್ನ ತಾಯಿಯಾಗಲಿ ಇವತ್ತವರೆಗೂ ಮಾಡಿಕೊಟ್ಟಿಲ್ಲ. ಯಾರದೇ ಮನೇಲಿ ಒಂಥರ ನಾಷ್ಟ ಮಾಡಿರ್ತಾರೆ ತಿನ್ನು ಅಂತಾರೆ, ಬಟ್ ಶೂಟಿಂಗಲ್ಲಿ ನಿಮಗೆ 7 ಗಂಟೆಗೆ 5 ಥರ ನಾಷ್ಟ ತಂದಿಟ್ಟಿರ್ತಾರೆ, ನಿಮಗೆ ಕೂತ್ಕೊಂಡು ಕೈ ತೊಳೆಯೋವರೆಗೂ ಫೆಸಿಲಿಟಿ ಮಾಡಿಕೊಡ್ತಾರೆ. ಅದ್ರ ಮೇಲೆ ಇನ್ನೇನು ಬೇಕು ಮೇಡಮ್, ಕಣ್ಗೆ ಹೊತ್ಕೊಂಡು ಊಟ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ರಿಯಲ್ ರಾ ಆಗಿ ಮಾತಾಡ್ತಿದ್ದಾರೆ ನಮ್ಮ ಸುದಿ. ಅಯ್ಯೋ, ಅವ್ರಿಗೆ ಮದುವೆ ಆಗಿದೆ ಅಂತ ಗೊತ್ತೇ ಇರಲಿಲ್ಲ, ಅವರೇ ಹೇಳ್ಬಿಟ್ರು. ಓಕೆ, ಸೊ ವಾಪಸ್ ಬಂದಲ್ಲಿ ಇನ್ನಷ್ಟು ಮಾತುಕತೆ, ಸುದಿಗೆ ಸೂಪರ್ ಆಗಿರೋಂಥ ಹಾಡು ಪ್ಲೇ ಮಾಡ್ತಿದ್ದೀವಿ, ನೋಡ್ಕೋಬರೋಣ. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಾ ಇದ್ರ, ಕಾಕ್ರೋಚ್ ಸುದಿ ಅವರು ನಮ್ಮ ಜೊತೆಗಿದ್ದಾರೆ. ಆಕ್ಚುಲಿ ನನಗೆ ಕಾಕ್ರೋಚ್ ಹೇಳಕ್ ಇಷ್ಟ ಇಲ್ಲ, ಆದರೂ ಜನ ನಿಮ್ಮನ್ನ ಅದನ್ನೇ ಪ್ರೀತಿಯಿಂದ ಕರೀತಾರೆ, ಸೊ ಹಾಗಾಗಿ ಕಾಕ್ರೋಚ್ ಸುದಿ ಅಂತ ಆಗ್ಲೇನೋ ಹೇಳ್ತಾ ಇದ್ರಿ, ದಯವಿಟ್ಟು ಹೇಳ್ಬಿಡಿ ಮೇಡಮ್ ನಂಗೆ ಮದುವೆ ಆಗಿದೆ ಅಂತ. ಯಾಕೆ ಜಿಗುಪ್ಸಲ್ಲಿ ಹೇಳ್ತಾ ಇದ್ರಿ? ಜಿಗುಪ್ಸಲ್ಲಿ ಹೇಳ್ತಿಲ್ಲ, ನೀವು ಅಂದ್ರಲ್ಲ ಮದುವೆ ಆಗಿದ್ ನೀವೇ ಹೇಳ್ಬಿಟ್ರಿ ಅಂತ. ಇಲ್ಲ, ನಿಜವಾಗ್ಲೂ ಖಂಡಿತವಾಗೂ ಖುಷಿಯಾಗೇ ಹೇಳ್ತಿದ್ದೀನಿ, ನನ್ನ ಮದುವೆ ಆಗಿ 7 ವರ್ಷದ ಮಗ ಇದ್ದಾನೆ.
ಇದನ್ನ ದಯವಿಟ್ಟು ಹೇಳ್ಬಿಡಿ ನನಗೆ, ನಂದೇ ಆದ ಒಂದಷ್ಟು ಪರ್ಸನಲ್ ಈ ಫೋನ್ ಕಾಲ್ ಪ್ರಾಬ್ಲಮ್ಗಳಿದೆ. ಓಕೆ, ಏನ ಫೋನ್ ಕಾಲ್ ಪ್ರಾಬ್ಲಮ್? ಸ್ವಲ್ಪ ಬಿಡಿಸಿ ಹೇಳಿ ನಮಗೆ. ಬರ್ತಾ ಇರುತ್ತೆ ಮೇಡಮ್, ಫ್ಯಾನ್ಸ್ ಹೆಣ್ಮಕ್ಳು ಮೆಸೇಜ್. ಈ ಹೇರ್ ಸ್ಟೈಲು ಎಲ್ಲದಕ್ಕೂ ಫಿದಾ ಆಗಿತ್ತು. ಇಲ್ಲ ಮೇಡಮ್, ಹೇರ್ ಸ್ಟೈಲ್ ಅದೇನು ಚಿಕ್ಕ ವಯಸ್ಸಿಂದ ಹಂಗೆ ಇದೆ, ಕೆಲವು ಸತಿ ಬಾಚೋದೇ ಇಲ್ಲ. ನಾನು ಯಾರು ದಿನ ಬಾಚಿಕೊಂಡು ಅಂತ ಅದ್ ಪಾಡ್ಗದಿದೆ ತಲೆ ಮೇಲೆ. ಅದು ಇರೋಷ್ಟು ದಿನ ಇರಲಿ, ಹೋಗೋ ಟೈಮ್ ಬಂದ್ರೆ ಹೋಗುತ್ತೆ. ಹಿಂಗಾದ್ರು ಮದ್ವೆ ಆಗಿದೆ ಅಂತ ಹೇಳಿದ್ರು ನಮ್ಮಲ್ಲಿ ಎಲ್ಲರೂ ಮದ್ವೆ ಆಗಿದೆ ಅಂತ. ಸೊ ಅವ್ರಿಗಾರು ಗೊತ್ತಾಗ್ಲಿ ಅಂತ. ಏನ್ ಮಾಡಿ ಗೊತ್ತಾ, ಫೇಸ್ಬುಕ್ ಅಲ್ಲಿ ನಿಮ್ ಹೆಂಡತಿ ಜೊತೆ ಒಂದೆರಡು ಫೋಟೋ ತೆಗೆದು ಹಾಕ್ಬಿಡಿ, ಅಥವಾ ಮಗು ಜೊತೆ ಫೋಟೋ. ಒಂದೆರಡು ಮೂರು ಇಂಟರ್ವ್ಯೂ ನಾ ಮನೇಲೆ ಮಾಡಿದೀನಿ ಅದಕ್ಕೆ. ನಾನು ಏನು ಮಾಡಕ್ಕಾಗಲ್ಲ, ನೀವು ಖುಷಿಯಾಗಿರ್ಬೇಕು. ಹೆಣ್ಮಕ್ಳಿಗೆ ನಿಮ್ ಕಂಡ್ರೆ ಇಷ್ಟ ಇಷ್ಟ ಇದೆ ಅಂದ್ರೆ ಅಲ್ವಾ, ಅದು ಒಂದು ರೀತಿ ಖುಷಿ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ಅದಕ್ಕೆ. ಬಿಕಾಸ್ ನಾವ್ ಒಂದ್ ಟೈಮಲ್ಲಿ ಹಿಂಗ್ ನಡ್ಕೊಂಡು ಹೋಗ್ತಿದ್ರೆ ಹಂಗ್ ಸೈಡ್ ಹೋಗ್ಬಿಡೋರು ಹುಡುಗಿರು, ಯಾರು ಪೊರ್ಕಿ ಇದ್ದಂಗ ಅವನೇ ಅಂತ. ಬಟ್ ಇವತ್ತು ಆ ಸ್ಟೈಲ್ ಇಷ್ಟ ಆಗ್ತಿದೆ, ಕೂದ್ಲು ಇಷ್ಟ ಆಗ್ತಿದೆ. ಎಷ್ಟೋ ಜನ ಹುಡುಗರು ನಂತರ ಕೂದ್ಲು ಬಿಟ್ಕೊಂಡು ಓಡಾಡ್ತಿದ್ದಾರೆ. ಮತ್ತೆ ನನಗೆ ಇಲ್ಲೊಂದು ಏಟ್ ಆಗಿಲ್ಲ, ಎಲ್ಲೋ ಕಟ್ ಆಗಿದೆ, ಇಲ್ಲೋ ಇಲ್ಲೋ ಉಬ್ಬೆಲ್ಲೋ ಕಟ್ ಆಗಿದೆ. ಇಲ್ಲಿ ಇದನ್ನ ಎಷ್ಟೋ ಜನ ಕಟ್ ಮಾಡ್ಕೊಂಡಾಗ ನಿಮ್ ಸ್ಟೈಲ್ ಅಂತ ಸ್ಟೈಲ್ ಎಲ್ಲ ಕಣೋ ಏಟ್ ಬಿದ್ದಿರೋದು ನಿಮಗೆ ಅಂತ. ಪಿಯರ್ಸಿಂಗ್ ಮಾಡ್ಕೋತಾರೆ. ಹೌದು, ನನ್ಗೆ ಇದು ಯಾವ ಚಿಕ್ಕ ವಯಸ್ಸಲ್ಲಿ ಏಟ್ ಬಿದ್ದಿದ್ದು. ಬಟ್ ಎಷ್ಟೋ ಜನ ಕಟ್ ಮಾಡ್ಕೊಂಡಾಗ ನಿಮ್ ಸ್ಟೈಲು ಅಂತ ಹೇಳ್ತಾರೆ, ಖುಷಿ ಇದೆ ಅದಕ್ಕೆ. ಬಟ್ ಹಾಗೆ ಒಂದಷ್ಟು ಪರ್ಸನಲ್ ತೊಂದರೆಗಳು ಆಗುತ್ತೆ, ಕೆಲವು ಸರ್ ತುಂಬಾ ಓವರ್ ಆಗಿ ಮೆಸೇಜ್ಗಳು ಮಾಡೋದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ತುಂಬಾ ಅಪ್ಪಟ ಅಭಿಮಾನಿ ಯಾರು ನಿಮಗೆ? ಇದಾರೆ ಮೇಡಮ್, ತುಂಬಾ ಜನ ಇದಾರೆ. ಅಲ್ಲ ಹುಡುಗಿಯರ, ಬಿಕಾಸ್ ಈ ಹುಡುಗಿರ ಟ್ಯಾಟೂಗಳು, ಈ ಚಿಟ್ಟೆದು ಫ್ಲವರ್ದು ಎಲ್ಲ ಹಾಕೋದು ನೋಡಿದಿರಿ. ನಾನು ನಿಮ್ಗೆ ಆಫ್ ಸ್ಕ್ರೀನ್ ತೋರಿಸ್ತೀನಿ, ಕಾಕ್ರೋಚ್ ಟ್ಯಾಟೂಗಳು ಹಾಕೊಂಡಿರೋರು ಇದಾರೆ. ಅಲೆಮಾರಿಯಿಂದ ತಮ್ಮ ಸಿನಿಮಾ ಜರ್ನಿ ಶುರು ಮಾಡಿದ ಕಾಕ್ರೋಚ್ಗೆ ಇವಾಗ ನೋ ಸ್ಟಾಪಿಂಗು. ಯಾಕಂದ್ರೆ ಸರ್, ಎಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಸುಮ್ಮನೆ ಕೇಳಿದೆ. ಲಿಸ್ಟೇ ಕೊಟ್ಬಿಟ್ರು ಕೈಗೆ. ಸೊ ಆ ಲಿಸ್ಟ್ ಬಗ್ಗೆ ವಾಪಸ್ ಬಂದು ಮಾತಾಡೋಣ. ಈಗ ಸದ್ಯಕ್ಕೆ ಸಾಂಗ್ ರೆಡಿ ಆಗಿದೆ, ಲೆಟ್ಸ್ ಗೋ ವಾಚ್ ಇಟ್. ವೆಲ್ಕಮ್ ಬ್ಯಾಕ್. ತುಂಬಾ ಕಷ್ಟದ ಪ್ರಶ್ನೆಗಳು ಕೇಳ್ತಿದ್ದಾರೆ. ನಮ್ಗೆ ಹೀರೋಗಳ ಜೊತೆ ಫೈಟ್ ಮಾಡಿ ಅಭ್ಯಾಸ ಇದೆ. ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ಜೊತೆ ಫೈಟ್ ಮಾಡಿ ಅಭ್ಯಾಸ ಇಲ್ಲ, ಮಾತಲ್ಲೇ ಫೈಟ್ ಕೊಡ್ತಿದ್ದಾರೆ. ಅದೇ ಹೇಳ್ತಾರಲ್ಲ, ಮಾತಿನ ಚಕಮಕಿ ಅಂತ, ಆ ತರ ನಡೀತಾ ಇದೆ. ಮಾತಿನ ಚಕಮಕಿ ನಮ್ ಕಷ್ಟ. ಬಿಕಾಸ್ ಯಾವಾಗ್ಲೂ ಫೈಟ್ಸ್ ಇದು ಎಲ್ಲ ಮಾಡ್ಬಿಟ್ಟಿದೀವಿ. ಈ ಮಾತಿನ ಫೈಟ್ ಇದು ಫಸ್ಟ್ ನೋಡೋಣ ಹೆಂಗ್ ಡಿಫೆಂಡ್ ಮಾಡ್ತೀವಿ. ನಿಮಗ್ ಮಾತ್ ಕಲ್ಸ್ಕೊಡ್ಬೇಕಾ ನಾವು? ಇಲ್ಲ ಮೇಡಮ್, ಮಾತ್ ಬರೋದಿಲ್ಲ ಆಕ್ಚುಲಿ. ಓಕೆ, ಸೊ ಮಾತ್ ಬರಲ್ಲ ಅಂತ ಇಷ್ಟೊಂದು ಮಾತಾಡ್ತಿದ್ದೀರಾ, ಗೊತ್ತಿಲ್ಲ. ಕಾಕ್ರೋಚ್ ಅವರು ನಮ್ ಜೊತೆಗಿದ್ದಾರೆ. ಸೊ ಯಾ, ಇನ್ನಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಅದಕ್ಕೆ ಮುಂಚೆ ಫೋಟೋ ಬೂತ್ ನೋಡ್ಕೊಂಬರೋಣ ಅಲ್ಲ. ಸೆಗ್ಮೆಂಟ್ ಈಗ ಫೋಟೋ ಬೂತ್. ಸೊ ನಿಮ್ಮ ಪ್ರೊಫೈಲಿಂದ ಒಂದಷ್ಟು ಫೋಟೋಸ್ ನಾವು ಪಿಕ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆ ನಿಮ್ಮ ಆ ಫೋಟೋ ಬಗ್ಗೆ ನಿಮ್ಗೆ ಏನಂತದೆ ಅಂತ ಹೇಳಬೇಕು. ಓಕೆನಾ, ಒಂಥರ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ ಈ ಫೋಟೋ ಬಗ್ಗೆ ಹೇಳಿ ಮೇಡಮ್. ಇದು ನನ್ನ ಆಕ್ಚುಲಿ ಈ ಕಡೆ ಇರೋ ಫೋಟೋ ನನ್ನ ನಿಜವಾದ ಲೈಫು. ಅದಕ್ಕೆ ಅದ್ರಲ್ಲಿ ಒಂದೇನೋ ಬರ್ದಿದ್ದೆ ನೋಡಿ, ಬಣ್ಣ ಕೈಗೆ ಅಂಟುತ್ತಿದ್ದ ದಿನ ಅಂತ. ಅದಾದ್ಮೇಲೆ ನನಗೂ ಗೊತ್ತಿರಲಿಲ್ಲ ಹಿಂಗ್ ಒಂದೇನೋ ಲೈಫ್ ಬರುತ್ತೆ, ನಾನು ಹಿಂಗ್ ಕಾಣ್ತೀನಿ ಅಂತ. ಅದೇ ಬಣ್ಣ ಮುಖಕ್ಕೆ ಅಂಟಿದ್ದ ದಿನ ಅಂತ ಹಾಕಿದ್ದೀನಿ. ಅದು ನನ್ನ ರಿಯಲ್ ಲೈಫು, ಇದು ನನ್ನ ರಿಯಲ್ ಲೈಫ್. ಅಲ್ಲ, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಸುಧಿ ಅವರು ಸಿನಿಮಾ ರಂಗಕ್ಕೆ ಬರೋದಕ್ಕಿನ ಮುಂಚೆ ಈ ಪೇಂಟಿಂಗು, ಗ್ರಾಫಿಟಿ ಇವೆಲ್ಲ ಮಾಡ್ತಾರೆ. ಓಕೆ, ಸೂಪರ್. ಅಲ್ಲದೆ ವಿಜಯನಗರದಲ್ಲಿ ಒಂದು ಅಂಗಡಿ ಕೂಡ ಇದೆ. ಸೊ ನೀವು ಎಲ್ಲರೂ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಸುಧಿ. ಪಬ್ಲಿಸಿಟಿ ಬಂದಿಲ್ಲ, ಬಟ್ ಅದೇ ಕೆಲಸ. ಇಲ್ಲ, ಬಟ್ ಅದನ್ನೇ ಶುರು ಮಾಡ್ಕೊಂಡು ಅವ್ರ ವೃತ್ತಿ ಜೀವನ. ಅದೇ ಮೇಡಮ್ ಲೈಫ್ ನಂದು. ಸೂಪರ್. ನೆಕ್ಸ್ಟ್ ಫೋಟೋ. ಇದು ಟಗರು ಶೂಟಿಂಗ್ ಟೈಮಲ್ಲಿ ತೆಗೆದಿದ್ದೆ ಮೇಡಮ್, ಶಿವಣ್ಣ ಅವ್ರ ಜೊತೆ. ಇದೊಂದು ಇನ್ವೆಸ್ಟಿಗೇಷನ್ ಸೀನ್ ಅಲ್ಲಿ ತೆಗೆದ ಫೋಟೋ ಮೇಡಮ್ ಇದು. ಓಕೆ, ಸ್ಮಿತ್ ಓವರ್ ಟು ಯು. ಓಕೆ, ಸೊ ಐ ಥಿಂಕ್ ಪ್ರತಿಯೊಂದು ಫೋಟೋ ಕಲರ್ಫುಲ್ ಆಗಿದೆ ಅಲ್ಲ. ಯಾ, ಇದು ನೋಡು. ಟಗ್ರು ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರು ಕೂಡ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಯಿತು. ಅದಾದ್ಮೇಲಂತೂ ಕಾಕ್ರೋಚ್ ಅವರನ್ನ ಮಾತಾಡ್ಸಂಗೆ ಇರ್ತಾ ಇರಲಿಲ್ಲ. ಐ ಥಿಂಕ್ ಇನ್ನೊಂದು ಯಾವುದೋ ಒಂದು ಫೋಟೋಗೆ ಉಪ್ಪಿ ಸರು ಟ್ವೀಟ್ ಮಾಡಿದ್ದು. ಇದು ಆಲ್ಮೋಸ್ಟ್ ಎಲ್ಲರೂ ಉಪ್ಪಿ ಟೂಲ್ ಉಪ್ಪಿ ಸರ್ ಫೋಟೋ ಅಂತ ಅನ್ಕೊಂಡಿದ್ದೆ. ನನ್ ಫೋಟೋ ಮೇಡಮ್ ಅದು, ಬಟ್ ಅದ್ ತೆಗಿವಾಗ್ಲೂ ಮನ್ಸಲ್ಲಿ ತಲೆಯಲ್ಲಿ ಅದು ಉಪ್ಪಿ ಸರ್ ತರ ಕಾಣಬೇಕು ಅಂತಾನೆ ತೆಗೆದ ಫೋಟೋ ಅದು. ಬಟ್ ದೊಡ್ಡ ಖುಷಿ ಏನಂತಂದ್ರೆ ಅದನ್ನ ಉಪ್ಪಿ ಸರ್ ಟ್ವೀಟ್ ಮಾಡಿ ನನ್ಗೆ ತುಂಬಾ ಖುಷಿ ಇದೆ. ಬಿಕಾಸ್ ನನ್ನ ಕಾಲೇಜ್ ಡೇಸ್, ನನ್ನ ಸ್ಕೂಲ್ ಮುಗಿತಿದ್ದಂಗೆ ನಾನು ಹುಚ್ಚು ಉಪ್ಪಿ ಸರ್ ಫ್ಯಾನ್. ನಾನು 100% ಹೇಳ್ತೀನಿ. ಬಟ್ ನಾನು ಯಾವತ್ತೂ ಹೋಗಿ ಉಪ್ಪಿ ಸರ್ ಮನೆ ಮುಂದೆ ನಿಂತು ಅಣ್ಣ ನಾನು ನಿಮ್ ಫ್ಯಾನು ಅಥವಾ ನೀವು ಕೇಕ್ ಕಟ್ ಮಾಡಿ ಅದು ಯಾವುದು ಮಾಡಿಲ್ಲ. ನನ್ನ ಮನ್ಸಲ್ಲಿ ನಾನು ಶಪಥ ಮಾಡ್ಕೊಂಡಿದ್ದೆ, ನಾನು ನಿಮ್ಮನ್ನ ಮೀಟ್ ಮಾಡೋ ಒಂದಿನ ಅದು ಬೇರೆ ಲೆವೆಲಲ್ಲಿ ಬಂದು ಮೀಟ್ ಮಾಡ್ಬೇಕು ಅಂತ ಸುಮ್ಮನೆ ಚಿಕ್ಕ ವಯಸ್ಸಲ್ಲಿ ಹುಚ್ಚಾಟಕ್ಕೆ ಅನ್ಕೊಂಡಿದ್ದೆ. ಬಟ್ ನಾನು ಅವರ ಫಸ್ಟ್ ಟೈಮ್ ಎದುರೆದ್ರು ನೋಡಿದ್ದು ನಮ್ಮ ಟಗ್ರದು
125 ಡೇಸ್ ಅವಾರ್ಡ್ ಫಂಕ್ಷನ್ ಗೆ ಬಂದಿದ್ರು. ನನ್ನ ಮೊಮೆಂಟ್ ಅನ್ನೋ ಉಪ್ಪಿ ಸರ್ ಕೈಲಿ ಇಸ್ಕೊಂಡೆ. ಅದು ನನ್ನ ಜೀವನದ ಸಾಯೋರು ಮರೆಯಕಾಗದೇ ಇರೋ ಟೈಮ್ ಅದು. ಬಟ್ ಈ ಒಂದು ಫೋಟೋನ ಯಾಕೆ ಸೃಷ್ಟಿ ಮಾಡಿದ್ರಿ? ಬಿಕಾಸ್ ಉಪ್ಪಿ ಅವರೇ ತುಂಬಾ ಮೆಚ್ಚಿಕೊಂಡು ಸೃಷ್ಟಿಕರ್ತ ನಮ್ಮ ಕಾಕ್ರೋಚ್ ಸುದ್ದಿ ಅಂತ ಹಾಕಿದ್ದಾರೆ. ಅದು ಟು ಬಿ ಫ್ರಾಂಕ್ ಏನಂದ್ರೆ, ನನ್ನ 17-16 ವಯಸ್ಸಲ್ಲಿ ಯಾರಾದ್ರೂ ಒಬ್ರು ಉಪ್ಪಿ ಅನ್ಬಿಟ್ರೆ, ನನ್ನ ಯಾರಾದ್ರೂ ಉಪ್ಪಿ ಅಂತ ಕರೆದ್ಬಿಟ್ರೆ ಅದು ಫುಲ್ ನನ್ ಫ್ಲೈ. ಅಂದ್ರೆ ಸುದ್ದಿ ಅಂತ ಕರೆದ್ರೆ ಅವನೇ ಹುಡುಗ ಉಪ್ಪಿ ಅಂತಾರ ಅವನೇ ಅಂತಲೇ ಉಪ್ಪಿ ಬರೋ ಇಲ್ಲಿ ಅನ್ಬಿಟ್ರೆ ಅದು ಅವತ್ ಬೆಳಗ್ಗೆವರೆಗೂ ಆ ತಲೆಯಲ್ಲಿ ಅವ್ರು ಅಂದ್ರು ಅಂತ. ಆಮೇಲೆ ನಾನು ಮನೇಲಿ ಅವಾಗ ಅಮ್ಮಂದು ರೊಗ್ಗು ಶಾಲು ಎಲ್ಲ ತಗೊಂಡು ಪ್ಯಾಂಟ್ಗಳು ಹೊಲ್ಸ್ಕೊಂಡ್ಬಿಟ್ಟಿದ್ದೆ. ಆ ಟೈಮಲ್ಲಿ ನಾನು ಓಡಾಡಿರೋದು ನೋಡಿದ್ರೆ ಭಯ ಪಟ್ಬಿಡ್ತೀನಿ ನೀವು ಅಷ್ಟು. ಯಾಕಂದ್ರೆ ಉಪ್ಪಿ ಸರ್ ಏನ್ ಸ್ಕ್ರೀನ್ ಮೇಲೆ ಮಾಡಿದ್ರು, ಉಪ್ಪಿ ಸರ್ ಸ್ಕ್ರೀನ್ ಮೇಲೆ ಏನ್ ಮಾಡಿದ್ರು ಅದನ್ನೆಲ್ಲ ಆನ್ ರೋಡ್ ಮಾಡ್ಬಿಟ್ಟಿದ್ದೆ ನಾನು. ಅಷ್ಟು ಕ್ರೇಜ್ ಮೇಡಮ್ ನನ್ಗೆ ಉಪ್ಪಿ ಸರ್ ಅಂದ್ರೆ ಸೂಪರ್. ಸೊ ಇನ್ಫ್ಯಾಕ್ಟ್ ನಾನು ಆಗ್ಲೇ ಹೇಳ್ತಿದ್ದೆ, ಉಪ್ಪಿ ಸರ್ ಅವ್ರನ್ನ ನೋಡಿ ಬೆಳೆದಂತಹ ಸುಧಿ ಹೇರ್ ಕಟ್ ಮಾಡಿಸೋದಕ್ಕೂ ಹಿಂದ್ ಮುಂದೆ ನೋಡ್ತಾ ಇದ್ರು. ಮಾಡಿಸೋದು ಇಲ್ಲ ಮೇಡಮ್, ಅದಾಗ ಅದು ಉದುರೋವರೆಗೂ ಕಟ್ ಮಾಡೋದಿಲ್ಲ. ಓಕೆ, ಇದೇ ಶಪಥ. ಶಪಥ ಗೊತ್ತಿಲ್ಲ, ಯಾವ್ದಾದ್ರು ನಾಳೆ ಪಾತ್ರ ಕಟ್ ಮಾಡ್ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಕಟ್ ಮಾಡ್ತೀನಿ ಅನ್ಸುತ್ತೆ. ಮನ್ಸಾರೆ ಅಂತೂ ಮಾಡಲ್ಲ, ಮತ್ತೆ ಬಿಟ್ಕೊಂಡ್ಬಿಡ್ತೀನಿ. ಅಲ್ಲ, ನಾವು ಮಾಡ್ತಿರೋ ಕಾರ್ಯಕ್ಕಾದ್ರೂ ಮಾಡ್ಲೇಬೇಕು. ಖಂಡಿತ ಮೇಡಮ್, ಬಟ್ ಮತ್ತೆ ಬಿಟ್ಕೊಂತೀನಿ, ಬಿಕಾಸ್ ಇದು ನನ್ನ ಚಿಕ್ಕ ವಯಸ್ಸಿಂದ ಮೋಲ್ಡ್. ಅದು ಅಲ್ಲ, ಇದೇ ಒರಿಜಿನಲ್ ಸುದ್ದಿ ಅಲ್ವಾ, ಚೇಂಜ್ ಮಾಡೋದ್ ಬೇಡ. ಓಕೆ, ಸೊ ವಾಪಸ್ ಬಂದ್ಮೇಲೆ ಇನ್ನಷ್ಟು ಚಿಟ್ಚಾಟ್ಸ್, ಅದಕ್ಕೆ ಒಂದು ಬ್ಯೂಟಿಫುಲ್ ಸಾಂಗ್ ಪ್ಲೇ ಮಾಡ್ತಿದೀವಿ. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮ ನೋಡ್ತಾ ಇದ್ರಾ. ಇವತ್ತಿನ ನಮ್ಮ ಗೆಸ್ಟ್ ಸುಧಿ ಅವರು. ಸುಧಿ ಅವರೇ, ನಾನು ನಿಮ್ಮ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ. ಪ್ರತಿ ಸರ್ತಿ ಯಾವುದಾದ್ರೂ ಮೂವಿ ಸೆಟ್ಗೆ ಹೋದಾಗ ಆ ಡೈರೆಕ್ಟ್ರಿಗೆ ಹೋಗಿ ಕೇಳ್ತಾ ಇರ್ತೀರಂತೆ, ಸರ್ ನನಗೆ ಆ್ಯಕ್ಟಿಂಗ್ ನೀಟಾಗಿ ಬರಲ್ಲ, ನೀವು ಈ ರೋಲ್ಗೆ ನನ್ನ ತಗೋತಾ ಇದ್ದೀರಾ, ಸೊ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತೀರಂತೆ. ಬಿಕಾಸ್ ನಾನು ಆಕ್ಟರ್ ಆಗ್ತೀನಿ ಅಂತ ಯಾವತ್ತು ಅನ್ಕೊಂಡವನು ಅಲ್ಲ. ನನ್ಗೆ ಈಗಲೂ ನನ್ನ ಒಳಗೆ ಕಾಡೋ ಒಂದೇ ಪ್ರಶ್ನೆ, ನಿನ್ಗೆ ಆಕ್ಟಿಂಗ್ ಬರುತ್ತಾ ಅನ್ನೋದು. ನಾನು ಆರ್ಟ್ ಡಿಪಾರ್ಟ್ಮೆಂಟ್ಗೆ ಬಂದಿದ್ದು, ಈ ಲೈಫ್ ಸೂರಿ ಸರ್ ಕೊಟ್ಟಿದ್ದು. ಇವತ್ತೇನ್ ಕಾಕ್ರೋಜ್, ಇವತ್ತೇನ್ ನಾನು ಆಕ್ಟ್ ಮಾಡ್ತಿದ್ದೀನಿ, ಇಲ್ಲಿವರೆಗೂ ಬಂದು ನಿಂತಿದ್ದೀನಿ, ಇದು ಸೂರಿ ಸರ್ ದಾನವಾಗಿ ಕೊಟ್ಟಿದ್ದು ಲೈಫ್ ಇದು. ಸೊ ಪಾಪ ಬೇರೆ ಡೈರೆಕ್ಟರ್ ನನ್ನ ಕೆಲಸ ಮಾಡಿರಲ್ಲ, ಅವ್ರು ಗೊತ್ತೋ ಗೊತ್ತಿರೋಲ್ಲ ನನ್ನ ಬಗ್ಗೆ, ಅವ್ರು ಏನೋ ತಲೆಯಲ್ಲಿ ಇಟ್ಕೊಂಡು ಕರೆಸಿರ್ತಾರೆ. ನಿಮ್ಮಿಂದ ಹೇಗೆ ಆಕ್ಟಿಂಗ್ ತೆಗೆಸೋದು? ಇಲ್ಲ, ಕೆಲಸ ಮಾಡ್ತಿದ್ದೀನಿ ಮೇಡಮ್. ಈಗ ಆಲ್ಮೋಸ್ಟ್ ಎಲ್ಲ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದೀನಿ, ಈಗ ಒಂದು 15 ಸಿನಿಮಾ ಮಾಡ್ತಿದ್ದೀನಿ, ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದೀನಿ. ಬಟ್ ಒಂದು ಮಾತು ಹೇಳ್ತೀನಿ ಅಣ್ಣ, ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಬಂದ ಹುಡುಗ, ನಂಗೆ ಗೊತ್ತಿಲ್ಲ ನನ್ಗೆ ಎಷ್ಟು ಮಾಡೋಕೆ ಬರುತ್ತೆ ಅನ್ನೋದು. ಅದೊಂದು ಮಾತು ಫಸ್ಟ್ ಹೇಳ್ಬಿಡ್ತೀನಿ ನಾನು, ಇಲ್ಲ ಇಲ್ಲ ಸುದೀ ನೀನು ಕೆಲಸ ಬರುತ್ತೆ ಮಾಡು ಅಂತ. ಆಮೇಲೆ ಒಂದಿನದಲ್ಲಿ ಅವ್ರು ಹೇಳ್ತಾರೆ, ಏನ್ ಡೌ ಮಾಡ್ಬಿಟ್ಟು ಬೆಳಿಗ್ಗೆ ಕೆಲಸ ಬರುತ್ತೆ ನಿನಗೆ ಅಂತ. ಸೊ ಕೆಲಸ ನಾನು ಅದನ್ನೇ ಹೇಳೋಣ ಅಂತಿದ್ದೆ, ಚೆನ್ನಾಗಿ ಡೌ ಮಾಡ್ತೀರಾ, ಬಟ್ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರನ್ನೇ ಕೇಳ್ಕೊತಾರ ನಂಗೆ ಆಕ್ಟಿಂಗ್ ಬರುತ್ತಾ? ಇಲ್ಲ ಮೇಡಮ್, ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಿಲ್ಲ, ನನ್ನ ಮನಸ್ಸಲ್ಲಿ ನಾನು ಯಾವಾಗಲೂ ಹಾಕೊಳ್ಳೋ ಪ್ರಶ್ನೆ ಅದು, ನಿಂಗೆ ಬರುತ್ತೇನೋ ಕೆಲಸ ಅಂತ. ಬಿಕಾಸ್ ಗೊತ್ತಿಲ್ಲದಿರೋ ಕೆಲಸ ತೊಗೊಂಡು ಅನ್ಸ್ಕೊಳ್ಳೋದು ಬದಲು ಇರೋದು ಹೇಳೋಣ, ಇಷ್ಟೇ ನಂದು ಕೆಲಸ ಮಾಡೋಣ. ಸರ್, ಅಷ್ಟಿಲ್ಲದೆ ಬಂದಷ್ಟು ಸಿನಿಮಾ ಮಾಡಿದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತದೆ ಅಲ್ಲ? ಮಾಡ್ತಿದ್ದೀನಿ ಮೇಡಮ್ ಕೆಲಸ, ಗೊತ್ತಿಲ್ಲ ಡೈರೆಕ್ಟರ್ಗಳು ಶ್ರಮ ಮೇಡಮ್ ಅಷ್ಟೇ. ಅವ್ರು ಏನು ಶಾರ್ಟ್ ಇಟ್ಟು ಅವ್ರು ಹೇಳ್ಕೊಟ್ಟಿದಾರೋ ಅದನ್ನು ಮಾಡಿ, ಒಂದು ಸ್ಕೂಲ್ ಮಗು ಹೆಂಗೆ ಅವ್ರ ಟೀಚರ್ ನಂಬ್ಕೊಂಡು ಹೋಗ್ತಾ ಹಂಗೆ ಹೋಗ್ತೀನಿ, ಅವ್ರು ಹೇಳ್ಕೊಟ್ಟಿದ್ದು ಮಾಡ್ತೀನಿ. ರೀಸೆಂಟಾಗಿ ನಾನು ನಿಮ್ಮ ಮೂವಿ ನೋಡಿದ್ದು ಕಿಸ್. ಹಾಂ, ಕರೆಕ್ಟ್ ಮೇಡಮ್, ಕಿಸ್ ಮಾಡಿದ್ದೆ ನಾನು. ಕಿಸ್ಸಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ಇನ್ನೊಂದು ಸ್ಮಿತ ನಾನು ಕೇಳ್ಪಟ್ಟಿದ್ದೀನಿ, ಸುದೀ ಅವರಿಗೆ ಬೇಜಾರಾದಾಗ ಅಥವಾ ಖುಷಿಯಾದಾಗೆಲ್ಲ ಎಮ್ ಆರ್ ಗಾರ್ಡನ್ಗೆ ಹೋಗ್ತಿರಂತೆ, ಹೌದಾ? ಯಾವ್ದಿದೆ ಎಮ್ ಆರ್ ಗಾರ್ಡನು? ಯಾವ ಏರಿಯಾ? ಹೌದೇ, ಇದು ಎಮ್ ಆರ್ ಗಾರ್ಡನ್ ಅನ್ನೋದು ಒಂದು ಈ ಲಾಲ್ಬಾಗು ಕಬನ್ ಪಾರ್ಕ್ ತರ ಒಂದು ಗಾರ್ಡನ್ನು, ಎಲ್ಲಿ ಇರೋದು? ಚಿಕ್ಕ ತೋಟ ಅದು ಅಷ್ಟೇ. ಅಲ್ಲ, ಈ ತೋಟದ ಬಗ್ಗೆ ಯಾಕೆ ಇಷ್ಟೊಂದು ನಗು? ಯಾರ್ದು ಈ ತೋಟ? ಇಲ್ಲ, ಎಮ್ ಆರ್ ಗಾರ್ಡನ್ ಗೊತ್ತಿರೋರ್ಗೆಲ್ಲ ಗೊತ್ತು ಆ ಗಾರ್ಡನ್ ಹೆಂಗಿದೆ ಅಂತ. ಹೋಗ್ತೀನಿ ಡೆಫಿನೆಟ್, ಆಗಿ ಡೈಲಿ ಅಲ್ಲಿ ಹೋಗ್ತೀನಿ. ಓ, ಆ ತರ ಇವಾಗ ಎಮ್ ಆರ್ ಗಾರ್ಡನ್? ನನ್ ಜೊತೆ ಸಂಜೆ ಹೊತ್ತು ಹೋಗ್ತೀರಲ್ಲ? ಸಂಜೆ ಹೊತ್ತು ಅಲ್ಲಿ ಒಳ್ಳೆ ತಂಪಾದ ಗಾಳಿ ಇರು, ಸಂಜೆ ಹೊತ್ತು ತಂಪಾದ ಪಾನೀಯ ಕೊಡ್ತಾರ? ಹೋಗ್ತೀನಿ. ವಾಪಸ್ ಬರೋಣ, ಇದೆಲ್ಲ ಇರಬೇಕು, ಪರ್ಸನಲ್ ಲೈಫ್ ಸ್ಟೈಲ್ ಇಲ್ಲಿಲ್ಲ ಅಂದ್ರೆ ಜೀವನ ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ ಅಲ್ವಾ? ಓಕೆ, ಸೊ ವಿಲ್ ಕಮ್ ಬ್ಯಾಕ್, ಇನ್ನಷ್ಟು ಸರ್ಪ್ರೈಸಸ್ ಕೊಡೋಣ ಅನ್ಕೊಂಡಿದೀವಿ, ಹೋಪ್ಫುಲಿ ಅದು ನಿಮ್ಗೆ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಸೊ ಅದಕ್ಕೆ ಸೂಪರ್ ಆಗಿರೋ ಸಾಂಗ್ಸ್ ಪ್ಲೇ ಮಾಡ್ತಿದೀವಿ, ನೋಡ್ಕೋ ಬನ್ನಿ. ವೆಲ್ಕಮ್ ಬ್ಯಾಕ್, ನಾನು ನಿಮ್ಮ ಸುದೀ ಮಾತಾಡ್ತಿದ್ದೀನಿ. ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹೇಳ್ಬೇಕಾಗಿದೆ ಹೇಳಿದ್ರೆ ಚೆನ್ನಾಗಿ ಹೇಳಿದ್ರೆ. ಅಲ್ಲ, ಮುಂದೊಂದ್ ದಿನ ನಿರೂಪಣೆ ಮಾಡೋ ಆಸೆ? ಇಲ್ಲ, ಅದು ಆಸೆ ಇತ್ತು ಮೇಡಮ್, ಆಕ್ಚುಲಿ ತುಂಬಾ ಆಸೆ ಇತ್ತು ಆಂಕರ್ ಆಗ್ಬೇಕು ಅನ್ನೋದು. ನಾನು ಒಂದೇ ಒಂದ್ ಕಾರಣಕ್ಕೆ ಆಂಕರ್ ಆಗಿಲ್ಲ, ನೀವೇನು ಅನ್ನಲ್ಲ ಅಂದ್ರೆ ಹೇಳ್ತೀನಿ. ನಿಜವಾಗ್ಲು ಇದೊಂದ್ ಕಾರಣಕ್ಕೆ ನಾನು ಆಗ್ಲಿಲ್ಲ. ನನ್ಗೆ ಇದು ತುಂಬಾ ಸಾಫ್ಟ್ ಆಗಿ ಮಾತಾಡಕ್ ಬರಲ್ಲ ಮೇಡಮ್. ಮುಂಚೆಯಿಂದಾನು ಈ ಚಿಕ್ಕ ಮಕ್ಳು ಕಾಲ್ ಮಾಡಿದಾಗ, ಹೇಳು ಪಪ್ಪು ಹೇಳು ಚಿನ್ನ ನೀನ್ ಏನ್ ಓದ್ತಿದ್ಯಾ, ಅದನ್ನ ಬೇರೆಯವ್ರು ಕೇಳ್ತಿದ್ರು ನನ್ಗೆ ಅದೇನೋ ಒಳಗ ಒಂಥರ ಮುಜುಗರ ಆಗ್ತಿರ್ತದೆ, ಹೆಂಗ ಹಿಂಗೆಲ್ಲ ಮಾತಾಡೋದು ಅಂತ. ಇದೊಂದ್ ಕಾರಣಕ್ಕೆ ನಾನು ಆಂಕರ್ ಆಗ್ಲಿಲ್ಲ. ಇವಾಗ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ, ಪರವಾಗಿಲ್ಲ. ಇಲ್ಲ ಮೇಡಮ್,
ಇದು ಅದನ್ನ ಹೇಳಕ್ಕೋಸ್ಕರ ನೀವೇನು ಒಡಿಯಂಗ್ ಮಾತಾಡ್ತಿಲ್ಲ, ಕರೆಕ್ಟಾಗಿ ಮಾತಾಡ್ತೀವಿ. ಪ್ರತಿದಿನ ಹಂಗ್ ಮಾತಾಡಕ್ ನನ್ ಮಗನು ನನಗ್ ಮಾತಾಡ್ಸಲ್ಲ, ಬಿಕಾಸ್ ಮನೇಲೂ ಬೈಸ್ಕೊಂತೀವಿ. ಬೇಸಿಕಲಿ ನೀವ್ ಹೇಳೋದು ನಾವು ಡೌ ಕಚ್ತೀವಿ ಆಂಕರಿಂಗ್ ಮಾಡ್ತಾ ಅಂತ ಅಲ್ವಾ? ಮೇಡಮ್ ಕೆಲವು ಸತಿ ನಿಮ್ಗೆ ಅನ್ಸಿರುತ್ತೆ ಎಂತೆಂತ ಕಲರ್ಸ್ ಬರ್ತಾರಪ್ಪ ಅಂತ, ಹಂಗ್ ನಮ್ಗೆ ಫೇಸ್ ಮಾಡೋದ್ ಕಷ್ಟ ಅನ್ಸುತ್ತೆ. ನಮ್ಗೆ ಎಷ್ಟು ಕಷ್ಟ ಆಗ್ತಿರುತ್ತೆ ಇವಾಗ ಅರ್ಥ ಆಯ್ತಲ್ವಾ? ಮಗನ್ ಏನಂತ ಕರೀತೀರಾ? ಏನಂತ ಕರೀತೀರಾ? ನಾನು ಅವನ ಹೆಸರು ಗೌತಮ್ ಅಂತ ಕರಿತೀನಿ ಮೇಡಮ್. ಅದು ಬಿಟ್ಟು ಈ ಬೇರೆ ತರ ಹಿಂಗ್ ಎತ್ಕೊಂಡು ಅದೆಲ್ಲ ಬರಲ್ಲ ನನ್ಗೆ. ಮನೆ ದಿನ ಜಗಳ ಆಗುತ್ತೆ ವಿಷಯಕ್ಕೆ. ಗೌತಮ್ ನೀವು ದೇವ್ರ ಕೈಲಿ ಬರ್ಸ್ಕೊಂಡ್ಬಿಟ್ಟಿದ್ದೀರಾ. ಒಂಚೂರು ಮಕ್ಳು ಬೈಲಾಗಿ ಬೆಳಿಬೇಕು, ಒಂದ್ ಗಂಡ ಹುಡುಗ ಗಂಡ ಹುಡುಗನ ತರ ಬೆಳಿಬೇಕು. ಹಂಗ್ ಮುದ್ದಂಗೆ ಯಾವ್ದೋ ಸೇಟು ಮನೆ ಮಕ್ಳು ಬೆಳೆದಂಗ ನನ್ಗೆ ಬೆಳೆಯಕ್ ಇಷ್ಟ ಬೆಳ್ಸಕ್ ಇಷ್ಟ ಇಲ್ಲ ಮೇಡಮ್. ಒಂದ್ ಗೌಡ್ರ ಮಕ್ಳು ಗೌಡ್ರ ಮಕ್ಳ ತರ ಬೆಳಿಬೇಕು. ಗೌಡ್ರಲ್ಲಿ ಜಾಸ್ತಿ ಜಾತಿ ಬಗ್ಗೆ ನಾನು ಹೇಳ್ತಿಲ್ಲ, ಬಟ್ ಅದೊಂದು ಗೌಡ ಒಳಗಿಂದು ನಾನು ಆ ತರ ಜಾತಿ ಹೇಳ್ತಿಲ್ಲ. ಈ ತುಂಬಾ ಅಪಾರ್ಟ್ಮೆಂಟ್ ಗಳೆಲ್ಲ ನೋಡಿರ್ತೀರ, ಆ ಮಕ್ಕಳು ಹೆಂಗ್ ಸಾಕ್ತಿರ್ತಂದ್ರೆ ಕೆಳಗಿಟ್ರೆ ಎಲ್ಲೂ ಇರುವೆ ಎತ್ಕೊಂಡು ಹೋಗ್ಬಿಡುತ್ತೆ, ಮೇಲೆ ಎತ್ಕೊಂಡ್ರೆ ಕಾಗೆ ಆರ್ಸ್ಕೊಂಡು ಹೋಗ್ಬಿಡುತ್ತೆ, ಅನ್ನಂಗ್ ಸಾಕ್ತಿರ್ತಾರೆ. ಹಂಗ್ ಸಾಕ್ಬಾರ್ದು ಅಂತ ನಂದು. ಬಿಡಿ ಬಿಡಿ ಬಿಡಿ, ರಿಯಲ್ ಆಗಿ ಬೆಳಿಬೇಕು ಮಕ್ಕಳು. ಒಂದಿಷ್ಟು ವೈಲ್ಡ್ನೆಸ್ ಈಗ ನಾವು ಬೆಳೆದ್ವಲ್ಲ, ಹಂಗ್ ಬೆಳಿಬೇಕು ಸುಮಾರು. ಓಕೆ, ಈಗ ಸಿಕ್ಕಾಪಟ್ಟೆ ರಿಯಲ್ ಆಗಿ ರಾ ಆಗಿ ಮಾತಾಡ್ತಿದ್ರ. ಸೊ ನಮ್ ವ್ಯೂವರ್ಸ್ ಕೂಡ ನಿಮ್ಗೆ ರಾ ಆಗಿ ರಿಯಲ್ ಆಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ರೆಡಿನಾ? ಸಾಧ್ಯವಾದ್ರೆ ಉತ್ತರಿಸ್ತೀನಿ. ಹಾವಳಿ ಜಾಸ್ತಿ ಇದೆ ನಿಮ್ಗೆ ಸೋಶಿಯಲ್ ಮೀಡಿಯಾದಲ್ಲಿ ಅಲ್ವಾ? ಹಾವಳಿ ಅಂತಲ್ಲ ಮೇಡಮ್, ಅವ್ರ ಪ್ರೀತಿ ಅದು, ಬಟ್ ಅದು ಮನೇಲಿ ಒಂದ್ ಸ್ವಲ್ಪ ಕೆಲಸ ಕಷ್ಟ. ಓಕೆ, ಸೆಗ್ಮೆಂಟ್ ಅನೌನ್ಸ್ ಮಾಡೋಣ. ಈಗ ಫೇಸ್ಬುಕ್ ಪ್ರಶ್ನೆ. ಓಕೆ, ಮೋಸ್ಟ್ ಕಾಮನ್ ಆಗಿ ನಿಮಗೆ ಫೇಸ್ಬುಕ್ ಅಲ್ಲಿ ಹುಡುಗಿರ್ ಮೆಸೇಜ್ ಮಾಡ್ತಾರಾ, ಹುಡುಗರ್ ಮೆಸೇಜ್ ಮಾಡ್ತಾರಾ? ಇಬ್ಬರದು ಇದೆ ಮೇಡಮ್, ನಾನು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಹುಡುಗರು ನಮ್ಗೆ 16-17 ವರ್ಷ, ಈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹುಡುಗರು, ಈ ತರದ ಹುಡುಗರು ತುಂಬಾ ಮಾಡ್ತಾರೆ ಮೇಡಮ್. ನಾನು ಅದನ್ನ ಯಾವಾಗ ಅವ್ರಿಗೆ ಹೇಳ್ತೀನಿ, ನಮ್ಮ ಸಿನಿಮಾ ಹೇಳ್ದಂಗಪ್ಪ ನಮ್ಮನ್ನ ಸ್ಫೂರ್ತಿ ಆಗಿ ತಗೊಳ್ಳಿ, ಪೂರ್ತಿ ಆಗಿ ತಗೋಬೇಡಿ ಅಂತ. ಪೂರ್ತಿಯಾಗಿ ತಗೋಬೇಡಿ ಅಂತ, ಬಿಕಾಸ್ ನಾವು ಅದು ಆಕ್ಟ್ ಮಾಡಿರೋದು ಸಿನಿಮಾಗೋಸ್ಕರ ಅಷ್ಟೇ ಮಾಡಿದ್ದು. ಇವ್ರು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹಣ ನಿಮ್ಗೆ ಹಂಗೆ ಅದೇನೋ ಇಲ್ಲಿ ಕುಯ್ಕೊಂಡು ಇದೆಲ್ಲ ನಾವು ಮೇಕಪ್ ಅಷ್ಟೇ, ಮತ್ತೆ ಸಾಯಂಕಾಲ ಬಂದು ನಮ್ಮ ಬೇರೆ ಜೀವನ ಇದೆ, ಕೆಲಸ ಮಾಡ್ತೀವಿ. ದಯವಿಟ್ಟು ನಮ್ಮ ನಿಜವಾದ ಜೀವನ ನೋಡ್ಕೊಂಡು ಆ ಥರದ ಏನೋ ಮಾಡಿ ಆ ಸಿನಿಮಾ ಅದು ನೋಡ್ಕೊಂಡು ಮಾಡಬೇಡಿ. ಸೊ ಫಸ್ಟ್ ಪ್ರಶ್ನೆ ವಿಷ್ಣು ಅವ್ರದ್ದು, ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ಈಗ ತುಂಬಾ ಕೆಲಸ ನಡೀತಿದೆ ಮೇಡಮ್, ಆಲ್ಮೋಸ್ಟ್ ಈಗ ಒಂದು 5 ಸಿನಿಮಾ ಮುಗಿಸಿದ್ದೀನಿ, ಒಂದು 10 ಸಿನಿಮಾ ಕೆಲಸ ಮಾಡ್ತಿದ್ದೀನಿ. ಪೇಜ್ ಗಟ್ಟಲೆ ಸಿನಿಮಾಗಳ ಲಿಸ್ಟ್ ಇದೆ. ಆ ಕೆಲಸ ಮಾಡ್ತೀನಿ. ಯುವರತ್ನ, ಸಲಗ, ಪಾಪ್ಕಾರ್ನ್, ಏಕಲವ್ಯ, ರಂಗಮಂದಿರ, ತಾಜ್ಮಹಲ್ 2, ಚೆಕ್ಮೇಟ್, ಗಲ್ಲಿ, ಯುವರತ್ನ ಒಂದು, ಒಂದು 5 ಮುಗೀತು ಮೇಡಮ್, ಈಗ ಇನ್ನೊಂದು 10 ನಡೀತಿದೆ. ಹಾಗೆ ಮುಂದಿನ ಪ್ರಶ್ನೆ ಮಹೇಶ್ ಅವ್ರು ಕೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಇವಾಗ ಆಲ್ರೆಡಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಒಂದ್ ಸ್ವಲ್ಪ ಫೇಮಸ್ ಆಗ್ಬಿಟ್ರೇನೆ ಜನ ಹೀರೋ ಆಗಿ ಕೆಲಸ ಮಾಡ್ತಾರೆ, ನೀವ್ ಯಾಕೆ ಹೀರೋ ಆಗ್ಬಾರ್ದು ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ಮಹೇಶ್ ಅವ್ರು ಕೇಳ್ತಾರೆ. ಮಹೇಶ್ ಸರ್, ಆ ತರದ ಒಂದ್ 3-4 ಆಫರ್ ಬಂದಿತ್ತು, ಮಾತುಕತೆನೂ ಆಗಿದೆ. ನನಗೆ ಆ ಲೆವೆಲ್ಗೆ ನನ್ನ ಕೆಲಸ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ಗೆ ಇನ್ನೂ ಬಂದಿಲ್ಲ. ಒಂದೇ ಒಂದು ಕತೆ ಮಾತ್ರ ಓಕೆ ಮಾಡ್ಕೊಂಡಿದ್ದೀವಿ, ಅದು ತುಂಬ ನನ್ನ ರಿಯಲ್ ಲೈಫ್ಗೆ ಹತ್ರವಾದಂಥ ಪಾತ್ರ. ಅದು ಒಂದು ಸ್ಲಮ್ ಹುಡುಗನ ಕತೆ, ಅದರಲ್ಲಿ ಡ್ಯಾನ್ಸ್ ಇಲ್ಲ, ತುಂಬ ಸ್ಟೈಲಾಗಿ ಬಟ್ಟೆ ಹಾಕೊಂಡು ಬಿಲ್ಡಪ್ ಎಲ್ಲ ಇಲ್ಲ ಆ ಸಿನಿಮಾಲಿ. ಒಂದು 20-22 ಕೇಸ್ ತಲೆ ಮೇಲೆ ಹಾಕೊಂಡು ಒಂದು ಅಪ್ಸ್ಟ್ಯಾಂಡಿಂಗಲ್ಲಿ ಒಂದು ಹುಡುಗ ಏನು ಕಷ್ಟ ಪಡ್ತಾನೆ, ಈ ಥರದ ಒಂದು ಲೈನ್ ಇರೋ ಸಿನಿಮಾ ಇದೊಂದು ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಕೆಲಸ ನಡೀತಿದೆ, ನೋಡೋಣ ಹಂಗೇನಾದ್ರು ಇದ್ರೆ ಹೀರೋ ಆಗ್ಬಿಡೋದು. ಓಹ್ ಸೂಪರ್. ಹಾಗೆ ಪ್ರಿಯಾ ಅಂತೆ, ಇವರ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗಿನ ಕಾಲದಲ್ಲಿ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ನಿರ್ದೇಶಕರು ಹುಡುಗರೇ ಇದ್ದಾರೆ, ಲೇಡಿ ಡೈರೆಕ್ಟರ್ ಯಾರು ಬಂದು ನಿಮ್ಗೆ ಸಿನಿಮಾ ಆಫರ್ ಮಾಡಿದ್ರೆ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಒಂದು ಚಿಲಂ ಅಂತ ಮಾಡ್ತಾ ಇದ್ದೀನಿ, ಚಂದ್ರಕಲಾ ಮೇಡಮ್ ಅಂತ, ಅವರು ಯಾವ ಹುಡುಗನ್ಗೂ ಕಮ್ಮಿ ಇಲ್ಲ ಅಂತ ಅದ್ಭುತವಾದ ಟೆಕ್ನಿಷಿಯನ್ ಅವರು. ಕ್ವಾಟ್ಲೆ ಅಂತ ಒಂದು ಸಿನಿಮಾ ಮಾಡಿದ್ರು, ಅವ್ರದ್ದು ಚಿಲಂ ಅಂತ ಮಾಡ್ತಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಸೆಟ್ಟಲ್ಲಿ ಒಂದು ತಾಯಿ ಮಕ್ಕಳು ಹೆಂಗ್ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ಮಾಡೋರು ನೋಡ್ಕೊತಾರೆ, ಮತ್ತು ಅದ್ಭುತವಾದ ಟೆಕ್ನಿಷಿಯನ್ ಅವರು. ಐ ತಿಂಕ್ ಪ್ರಿಯಾ ಅವ್ರು ನಿಮ್ಮ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದಾರೆ, ಅದಕ್ಕೆ ಈ ಪ್ರಶ್ನೆ ಕೇಳಿದ್ದಾರೆ. ಬಟ್ ಎನಿವೇಸ್, ನಮ್ಮ ಸುದಿ ಅವರು ಲೇಡಿ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಹಂಗೇನಿಲ್ಲ, ಒಳ್ಳೆ ಸಿನಿಮಾ ಬಂದ್ರೆ ಖಂಡಿತ ಮಾಡ್ತಾರೆ. ಮೇಡಮ್ ಹಂಗೆಲ್ಲ ಜೆಂಡರ್ ಯಾಕೆ ಮೇಡಮ್ ಡಿಫೆಂಡ್ ಮಾಡ್ತೀರಿ? ಏನು ಅದರಲ್ಲೆಲ್ಲ ಏನಿಲ್ಲ, ಹುಡುಗ ಆದ್ರೆ ಹುಡುಗಿ ಆದ್ರೆ ಅದ್ಭುತವಾದ ಹೀರೋಯಿನ್ಗಳು ಇದಾರೆ, ಅದ್ಭುತವಾದ ಹೀರೋಗಳು ಇದಾರೆ, ಅದ್ಭುತವಾದ ಡೈರೆಕ್ಟರ್ ಹುಡುಗ ಹುಡುಗಿ ಏನಿಲ್ಲ ಮೇಡಮ್, ಕೆಲಸ ಗೊತ್ತಿರ್ಬೇಕಷ್ಟೇ. ಕೆಲಸನೇ ಗೊತ್ತಿಲ್ದಿರೋ ಹುಡುಗ, ತುಂಬಾ ಕೆಲಸ ಗೊತ್ತಿರೋ ಹುಡುಗಿ, ಬೇರೆ ಬೇರೆನೆ ಮೇಡಮ್, ಕೆಲಸ ಗೊತ್ತಿರ್ಬೇಕಷ್ಟೇ, ಯಾವ ಜೆಂಡರ್ ಆದ್ರೆ ಏನು ಮೇಡಮ್. ಓಕೆ, ಇನ್ನಷ್ಟು ರಿಯಲ್ ಟಾಕ್ ಮುಂದುವರಿಯುತ್ತೆ, ಬಟ್ ಸಾಂಗ್ಸ್ ರೆಡಿ ಆಗಿದೆ, ನೋಡ್ಕೊ ಬರೋಣ.
ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಕಾರ್ಯಕ್ರಮ ನೋಡ್ತಿದ್ದೀರಾ ಎಸ್ ಕಾಕ್ರೋಚ್ ಸುದಿ ಇಸ್ ಇನ್ ದ ಸ್ಟುಡಿಯೋ. ಸಿಕ್ಕಾಪಟ್ಟೆ ರಾ ಆ್ಯಂಡ್ ರಿಯಲ್ ಟಾಕ್ಸ್ ನಡೀತಿದೆ. ಸೊ ಈಗ ಇನ್ನೊಂದು ನಿಮ್ಮ ಒಂದು ಹಿಡನ್ ಟ್ಯಾಲೆಂಟ್ಸ್ನ ನೀವು ತೋರಿಸ್ಬೇಕು. ಹಿಡನ್ ಟ್ಯಾಲೆಂಟ್ ಏನಿಲ್ಲ ಅಲ್ಲ, ನೀವು ತುಂಬ ಪ್ರತಿಭಾವಂತರು ಬಿಡಿ, ಎಲ್ಲ ಊತಿಟ್ಟಿರ್ತೀರಾ ನೋಡಿ. ನಮಗೆ ಗೊತ್ತಿರಲಿಲ್ಲ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀರಾ, ಯುವರ್ ಆರ್ಟಿಸ್ಟ್. ಅದು ನನ್ನ ಕೆಲಸ ಮೇಡಮ್. ಸಿಕ್ಕಾಪಟ್ಟೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಂತ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಾನು ಈಗ ಒಂದು ಲಾಸ್ಟ್ ಒಂದು ಪ್ರಶ್ನೆ ಕೇಳಿದ್ರು, ಎಂಆರ್ ಗಾರ್ಡನ್ಗೆ ಹೋಗಿ ಎಂಟರ್ಟೈನ್ ಮಾಡ್ತೀರಂತೆ? ಇಲ್ಲ, ಈಗ ಒಂದು ಮಹೇಶ್ ಅವರು ಲಾಸ್ಟ್ ಪ್ರಶ್ನೆ ಕೇಳಿದ್ರು, ಯಾಕೆ ಸರ್ ಹೀರೋ ಆಗಿಲ್ಲ ಅಂತ. ಡ್ಯಾನ್ಸ್ ಆಡಬೇಕು ಅನ್ನೋ ಬೈಕ್ಗೆ ನಾನು ಅರ್ಧ ಹೀರೋ ಆಗ್ತಿಲ್ಲ. ನಂಗೆ ಡ್ಯಾನ್ಸ್ ದೂರ ಮೇಡಮ್. ಓಕೆ, ಬಟ್ ನಾವು ಏನು ಮಾಡೋಕ್ಕಾಗಲ್ಲ, ಸೆಗ್ಮೆಂಟ್ ಅನೌನ್ಸ್ ಮಾಡ್ಬಿಡ್ತೀವಿ. ಈಗ ಟ್ಯಾಲೆಂಟ್ಗೆ ಸೈ. ಬೇಕಾದ್ರೆ ಯಾವ್ದಾದ್ರು ಒಂದು ಸಿನಿಮಾ ಡೈಲಾಗ್ ಏನಾದರೂ ಹೇಳ್ಬಿಡ್ತೀನಿ. ಅದು ಬಿಟ್ಟು ಇನ್ನು ಯಾವುದು ಹಿಡನ್ ಟ್ಯಾಲೆಂಟ್ ಎಲ್ಲ ಏನು ಇಲ್ಲ ನನಗೆ. ನನಗೆ ಟಗರುದ್ರಲ್ಲಿ ಡಾಲಿ ಅವ್ರದ್ದು ಒಂದು ಡೈಲಾಗ್ ತುಂಬಾ ಇಷ್ಟ. ಆಕ್ಚುಲಿ ತುಂಬಾ ಜನ ನನ್ನ ಡೈಲಾಗ್ ಇಷ್ಟ, ಡಬ್ ಸ್ಮ್ಯಾಶು ಅದೆಲ್ಲ ನಡೀತಿರುತ್ತೆ, ಬಟ್ ನನಗೆ ತುಂಬಾ ಇಷ್ಟ ಧನಂಜಯ ಅವ್ರದ್ದು ಒಂದು ಡೈಲಾಗ್ ಇದೆ ಅದರಲ್ಲಿ. ಅವರು ಬಿರಿಯಾನಿ ತಿಂತಿರ್ತಾರ, ಆಗ ತಿನ್ನೋ ಒಂದು ಹೇಳ್ತಾರೆ, ಅಪ್ಪ ಏನ್ ಅಡುಗೆ ಮಾಡೋ, ಏನ್ ಬಿರಿಯಾನಿ ಮಾಡೋನು ಇವನು, ನಮ್ಮ ತಾಯಿ ನೆನಪಿಸ್ಬಿಟ್ಟ ಅಂತ. ಆಗ ವಸಿಷ್ಠ ಹೇಳ್ತಾರೆ, ಚೆನ್ನಾಗಿರ್ಲಿಲ್ಲ ಅಂದ್ರೆ ಅವರಮ್ಮ ನೆನಪಾಗ್ಬಿಡ್ತಿತ್ತು ಅಂತ. ಅದು ತುಂಬಾ ಇಷ್ಟ. ಆಮೇಲೆ ಅದೇ ಅದು ಒಂದ್ ಸೀನ್ ಬೈ ಸೀನ್ ಕಟ್ ಆಗುತ್ತೆ. ಇಲ್ಲ ಅಂದ್ರೆ ಧನು ಅವ್ರು ಹೇಳ್ತಾರ, ನಮ್ಮನ್ನ ಬರೀ ಸ್ಫೂರ್ತಿಯಾಗಿ ತಗೋ, ಪೂರ್ತಿಯಾಗಿ ಮಾತ್ರ ತಗೋಬೇಡ ಅಂತ. ಈ ಎರಡು ಡೈಲಾಗ್ ನಂಗೆ ತುಂಬಾ ಇಷ್ಟ ಮೇಡಮ್. ಬಟ್ ಅದು ಸೀನ್ ವೈಸ್ ಹೋದ್ರೆ ಚೆನ್ನಾಗಿರುತ್ತೆ, ಬಟ್ ನಂಗೆ ಅದು ಇಷ್ಟ. ಓಕೆ, ಇವಾಗ ನೀವು ಡಾಲಿ ಅವರ ಡೈಲಾಗ್ ಹೇಳಿದ್ರಿ, ಇವಾಗ ಸುದ್ದಿ ಅವರ ಡೈಲಾಗ್ ಕೇಳ್ಬೇಕು ನಾವು. ಎಲ್ಲಾದ್ರೂ ಇದನ್ನೇ ಕೇಳ್ತಾರೆ. ಅಫ್ಕೋರ್ಸ್ ನಿಮ್ಮ ಒಂದು ಟ್ರೇಡ್ ಮ್ಯಾಕ್ ಸಿಗ್ನೇಚರ್ ಸ್ಟೈಲ್ ಅದು. ಟಗರು ನನ್ಗೆ ಅದು ಆಕ್ಚುಲಿ ಮರ್ತು ಹೋಯ್ತು, ಎರಡು ಕಾಲು ಬರ್ಜಾ ಆಯ್ತು. ಆಕ್ಷನ್ ಹೇಳ್ಬೇಕಾ? ಇಲ್ಲ ಇಲ್ಲ, ಅವತ್ತು ಹೇಳೋಣ ಬಿಡಿ. ಆಕ್ಷನ್. ಹಲೋ ಕಾಕ್ರೋಚ್, ಏನೋ ಸೂಪರ್ ಕಾಪೇನೋ ನೀನು, ಕ್ರಿಮಿನಲ್ಸ್ ಎಲ್ಲ ಅಟ್ಟಿಸ್ಕೊಂಡು ಹೋಗಿ ಅಟ್ಟಿಸ್ಕೊಂಡು ಹೋಗಿಡ್ತೀಯಾ, ಒಂದು ಬೀಪ್ ಇದೆ, ಅದಾದ್ಮೇಲೆ ಅಲ್ಕಿದಾಗ್ತೀಯಾ, ಅವಮಾನ ಮಾಡ್ತೀಯಾ, ಹೊಡಿತೀನಿ, ಹೊಡ್ದೇ ಹೊಡಿತೀನಿ, ಹೋಲ್ಸೆಲ್ ಆಗಿ ಹೊಡಿತೀನೋ ನೀನು, ನಿನ್ನ ಸ್ಟಾರು ನಿನ್ನ ಎಂಟೇ ಡಿಪಾರ್ಟ್ಮೆಂಟ್ ಬಂದು ತಿರ್ಗಾ, ಒಂದು ಬೀಪ್ ಇದೆ, ಸಾಕು ಅನ್ಸುತ್ತೆ. ಸುದಿಯವ್ರ ಡೈಲಾಗ್ ಅಲ್ಲಿ ಪ್ರತಿ ಲೈನ್ ಬೀಪ್ ಇದೆ. ಹೌದು, ಈಗ ಟಗ್ರು ಆದ್ಮೇಲೆ ಮಾಡಿರೋ ಒಂದ್ ಅಷ್ಟು ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ ಬೀಪ್ ಬರುತ್ತೆ ಅನ್ಸುತ್ತೆ. ಹಂಗೆ ಇದೆ, ಗೊತ್ತಿಲ್ಲ, ಹಂಗೆ ಕೆಲಸ ಮಾಡ್ಕೊಂಡು. ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲೂ ಬೀಪ್ ಇಲ್ಲ. ಪಾಪ್ಕಾರ್ನ್ ಅಲ್ಲಿ ಇದು ತುಂಬಾ ತದ್ವಿರುದ್ಧವಾದ ಪಾತ್ರ, ಅದ್ರಲ್ಲಿ ಡೈಲಾಗೇ ಇಲ್ಲ ನಂದು, ಏನು ಇಲ್ಲದೆ ಸೆಟಲ್ಡ್ ಆಗಿ ಮಾಡ್ಸಿದಾರೆ ಸೂರಿ ಸರ್, ನೋಡೋಣ ಅದೇ ವರ್ಕ್ ಆಗುತ್ತೆ. ಸೂಪರ್. ಸೊ ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಈಗ ಸದ್ಯಕ್ಕೆ ಸಾಂಗ್ಸ್ ರೆಡಿ ಆಗಿದೆ. ಓ, ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತಾಡೋಣ, ಓಕೆನಾ? ಸಾಂಗ್ ನೋಡ್ಕೊಬನ್ನಿ. ರೋ ಆಗಿ ರಿಯಲ್ ಆಗಿ ಮಾತಾಡ್ತಿದ್ದಾರೆ ಸುದಿ ಅವರಿದ್ದಾರೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ. ಸೊ ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್. ಓಕೆ, ನಿಜವಾಗ್ಲೂ ರೋ ಆಗಿ ರಿಯಲ್ ಆಗಿ ಮಾತಾಡ್ತಿದ್ದೀರಾ ನೀವು? ಮೇಡಮ್ ನೀವು ನಾವು ಮಾತ್ರ ಡೌಕ್ ಹಚ್ತೀನಿ ಅಂತ ಹೇಳಿದ್ರೆ ನೀವು ಡೌಕ್ ಹಚ್ಚಲ್ಲ. ರಾ ರಾ ಅಂತಿದ್ರಾ ಮನೇಲಿ, ನಮ್ಮ ಮನೆಯವರು ರಾ ರಾ ಅಂದಂಗೆ ಆಗ್ತಿದೆ ನನಗೆ, ಬಾ ನಿಂಗಿದೆ ಬಾ ನಿಂಗಿದೆ ಅಂತ. ಯಾಕೆ ಅವ್ರು ನೀವು ರಿಯಲ್ ಆಗಿ ಮಾತಾಡೋದು ಇಷ್ಟ ಆಗಲ್ವಾ? ಅಲ್ಲ, ಇಷ್ಟ ಆಗುತ್ತೆ, ಬಟ್ ತುಂಬಾ ಹೇಳಿ ತಿದ್ದಿ ಕಳಿಸಿದಾರೆ. ನಿನ್ ಕೈ ಮುಗಿತೀನಿ, ದಯವಿಟ್ಟು ಹೋಗಿ ಸಾಫ್ಟ್ ಆಗಿ ನಿನ್ನ ದಯವಿಟ್ಟು ನಾನು ಹಿಂಗೆ ಮಾತಾಡೋದು ಕಳ್ಸಿದಾರೆ. ಅದಕ್ಕೆ ನೀಟ್ ಆಗಿರೋ ಶರ್ಟ್ ಎಲ್ಲ ಹಾಕಿ ತಲೆ ಒಂದು ಬಾಚಿಲ್ಲ ಸ್ಕೂಲ್ಗೆ ಹೋಗೋತರ ಹಂಗ್ ಮಾಡಿ ಕಳ್ಸಿದಾರೆ. ಟಚ್ಅಪ್ ಏನಾದ್ರು ಬೇಕಾ? ಆ ಮಟ್ಟಿಗೆ ಪ್ರಿಪೇರ್ ಮಾಡಿ ಕಳ್ಸಿದಾರೆ. ನೀವು ರಾ ರಾ ಅಂದಾಗ ನನ್ನ ಮನೆಯಿಂದ ರಾ ರಾ ಅಂದಂಗೆ ಆಗ್ತಿದೆ. ಇಲ್ಲ ಬಿಡಿ, ಇನ್ನೂ ಇನ್ನೊಂದ್ ಸ್ವಲ್ಪ ಹೊತ್ತು ಕಲ್ಸ್ಕೊಡಲ್ಲ ನೀವು. ಓಕೆ, ಈಗ ಸೆಗ್ಮೆಂಟ್ ಬರ್ತಾ ಇದೆ ಅನೌನ್ಸ್ ಮಾಡೋಣ. ಎಸ್, ಈಗ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸ್ಟಾರ್ ಸವಾಲ್. ಸೊ ಬೇಸಿಕಲಿ ಇವತ್ತಿನ ನಮ್ಮ ಸ್ಟಾರ್ ನೀವೇ. ನಿಮ್ಗೆ ಒಬ್ರು ನಮ್ಮ ರಾಜ್ ಮ್ಯೂಸಿಕ್ ವ್ಯೂಯರ್ ಕಾಲ್ ಮಾಡಿರ್ತಾರೆ, ನೀವು ಅವ್ರಿಗೆ ಒಂದು ಸವಾಲನ್ನ ಹಾಕ್ಬೇಕು. ಓಕೆನಾ? ಕ್ವೆಶನ್ ಶೂಟ್ ಔಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡ್ರಪ್ಪ. ಹಲೋ. ಹಲೋ, ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಹಾಯ್ ಸುಧೀರ್. ಮೇಡಮ್ ನಮಸ್ತೆ. ಯಾರು ಗೊತ್ತಾಗ್ಲಿಲ್ಲ. ಗೊತ್ತಾಯ್ತಾ? ನಾನು ಇಲ್ಲ ಮೇಡಮ್, ಗೊತ್ತಾಗ್ಲಿಲ್ಲ. ನಾನು ನಿಮ್ ದೊಡ್ಡ ಫ್ಯಾನ್ ಫೇಸ್ಬುಕ್ ಅಲ್ಲೆಲ್ಲ. ನಮಗೂ ಒಂದು ಹಾಯ್ ಹೇಳಿದ್ರೆ ನಾವು ಸುದೀಕ್ ಪರಿಚಯ ಮಾಡ್ಕೊಡ್ತೀವಪ್ಪ. ಹಾಯ್. ಚಾನ್ಸೇ ಇಲ್ಲ, ಈ ತರ ಎಲ್ಲ ದೊಡ್ಡ ಫ್ಯಾನ್ ಯಾರು ಇಲ್ಲ ನನಗೆ ಫೇಸ್ಬುಕ್ ಅಲ್ಲೆಲ್ಲ. ಮತ್ತೆ ನಿಮ್ಮ ಅಪ್ಪಟ ಅಭಿಮಾನಿ ಅಂತ ಹೇಳಿ. ನಾನು ನಿಮ್ಮೆಲ್ಲ ಮೂವೀಸ್ ನೋಡಿದ್ದೀನಿ ಸುಧೀರ್. ಯಾರೋ ನನಗೆ ಗೊತ್ತಿರೋರು ಇರಬೇಕು ಮೇಡಮ್. ಮೇಬಿ ಯಾರು ನೋಡಿ ಗೆಸ್ ಮಾಡಿ ಸುಧೀರ್. ಏನ್ ನಾನು ನಿಮ್ಮ ಇಷ್ಟು ದೊಡ್ಡ ಫ್ಯಾನ್, ನೀವು ನನಗೆ ಗೆಸ್ ಮಾಡಿ ಹೇಳ್ತಿರಲ್ಲ. ರಾಯಲ್ ಬೇರೆ ಬೇರೆ ಹೆಸರು ಬರೋದು, ಬೇರೆ ಬೇರೆ ತರ ಪ್ರಾಬ್ಲಮ್ ಆಗೋದು, ಸುಮ್ಮನೆ ಏನೂ ಗೊತ್ತಿಲ್ಲ. ಇಲ್ಲ ಇಲ್ಲ, ಯಾರು ಗೊತ್ತಾಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ ಅನ್ಬಿಡ್ತೀನಿ. ಅಲ್ಲ, ರಾರಾ ಅಂತ ಯಾರು ಕರೀತಾ ಇರ್ತಾರೆ ನಿಮ್ಮ ಮನೆಯಿಂದ? ಮೇಡಮ್ ಇನ್ನು ಯಾರು ಮೇಡಮ್? ಮನೆಯಿಂದನೇ ಅನ್ಸುತ್ತೆ ಫೋನ್ ಮಾಡಿರೋದು. ಹಲೋ. ಹಲೋ. ಓ, ಲಾವಣಿ ಅವರೇ ನಮಸ್ಕಾರ. ನಮಸ್ಕಾರ. ಏನ್ರಿ, ಎಷ್ಟು ದೂರ ಹೋದ್ರು ಬಿಡಲ್ವ ನಿಮ್ಮನ್ನ?
ನೀನ್ ಎಲ್ಲಾದ್ರೂ ಬಿಡೋದಿಲ್ಲ. ನೀವು ಅಂದ್ರಿ ಜನ ನೋಡ್ತಾರೆ. ಓಕೆ ಸಾರಿ. ನೀವು ನೀವು ಹೇಳಿ ಲಾವಣಿ ಅವರೇ, ಏನಾಗ್ಬೇಕಿತ್ತು? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಖಂಡಿತ, ನಿಮ್ಮ ಸ್ವರ ನಮ್ಗೆ ಕೇಳಿಸ್ದೆ ಇರುತ್ತ. ಹೇಳಿ, ದೊಡ್ಡ ಫ್ಯಾನ್ ಫೇಸ್ಬುಕ್ ಅಲ್ಲಿ. ಹೇಳಿ ಲಾವಣಿ ಅವರೇ. ಏನಿಲ್ಲ ಸುದಿ ಅವರೇ, ಸುಮ್ನೆ ಫೋನ್ ಮಾಡಿದ್ವಿ ನಿಮ್ ಜೊತೆ ಮಾತಾಡೋಣ ಅಂತ. ಮನೇಲಂತೂ ಸಿಗಲ್ಲ ನೀವು. ಅದೇ ಹೇಳ್ತಾರೆ ಗೊತ್ತಾ, ಎಲ್ಲಿಗ್ ಹೋದ್ರು ಈ ಹೆಂಡತಿಯಿಂದ ಬಚಾವ್ ಆಗಕ್ಕಾಗಲ್ಲ. ಅದು ಕರೆಕ್ಟ್ ಗಾದೆ ಹೇಳಿ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಅಂತ. ಅವೇ ಇದೊಂದು ಕೇಳಿಸ್ಕೊಬೇಡ, ಸುಮ್ನೆ ಹೇಳಿದ್ದು ಮೇಡಮ್. ಇದು ಮಾಡ್ಬಿಡಿ. ಲಾವಣ್ಯ ಅವ್ರೆ ಹೇಳಿ ಹೇಳಿ. ಅಲ್ಲ, ಶೂಟಿಂಗ್ ಇದ್ದಾಗ ನಿಮ್ಗೆ ಅವ್ರು ಟೈಮ್ ಕೊಡಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರಾ ನೀವು? ಈಗ ದುಡ್ಕೊಂಡು ಹೋಗೋ ದುಡ್ಡು ಪಕ್ಕದ ಮನೇಲಾದ್ರೂ ಇಡ್ತಿದ್ದೀನಿ ಒಂದ್ಸರಿ ಕೇಳಿ ಮೇಡಮ್. ಮಗನ್ ಫೀಸು, ಮನೆ, ಅದು ಇದು ಎಲ್ಲ ಕಮಿಟ್ಮೆಂಟ್ ಆಗ್ಬೇಕಂತ ಕೆಲ್ಸಕ್ಕೆ ಹೋಗ್ಬೇಕು. ನನ್ನ ಕೆಲ್ಸದ ಟೈಮ್ ಮೇಡಮ್, ಬೆಳಗ್ಗೆ 5 ಗಂಟೆಗೆ 7 ಗಂಟೆಗೆ ಅಲ್ಲಿರ್ಬೇಕು. ಅವ್ರು ಎಷ್ಟೊತ್ತು ಕಳಿಸ್ತಾರೋ ಅದಾದ್ಮೇಲೆ ಮನೆಗೆ ಬರಬೇಕು. ಮನೇಲೇ ಕೂತ್ಕೊಂಡು ಕಾಸು ಬೇಕು ಅಂದ್ರೆ ಹೆಂಗಾಗತ್ತೆ ಮೇಡಮ್? ಸ್ಮಿತ ಯಾಕೆ ಲಾವಣ್ಯ ಅವ್ರ ಇದಕ್ಕೆ ನೀವೇನು ಹೇಳ್ತೀರಪ್ಪ? ಏನು ಹೇಳಲ್ಲ ಮೇಡಮ್, ಸೈಲೆಂಟ್ ಮೇಡಮ್. ಬ್ಯೂಟಿ ಪಾರ್ಲರ್ ಗೆ 10-12 ಸಾವಿರ ಬೇಕು ಮೇಡಮ್. ಕೇಳಿ ಎಲ್ಲಿಂದ ಬರುತ್ತೆ ಅಂತ ಫಸ್ಟ್. ಅಲ್ಲ, ನೀವು ನಿಜವಾಗ್ಲೂ ಬ್ಯೂಟಿ ಪಾರ್ಲರ್ ಗೆ 10-12 ಸಾವಿರ ವಸೂಲಿ ಮಾಡ್ತೀರಾ ಇವರಿಂದ? ಕೇಳಿ ಅವನಿಗೆ, ಅವ್ರಿಗೆ ಗೊತ್ತು ಚೆನ್ನಾಗಿ. ಯಾಕೋ ಮರ್ಯಾದೆ ಜಾಸ್ತಿ ಆಗ್ತದೆ ಲವ್ ಮ್ಯಾರೇಜ್ ಮೇಡಮ್. ಮುಂಚೆಯಿಂದಾನು ಗೊಂಡ ಮೇಲೆ ತುಂಬಾ ಗೌರವ ಅವ್ರಿಗೆ, ಹಾಗಾಗಿ ಅದು ಬಂದ್ಬಿಡುತ್ತೆ. ಬ್ರೇಕ್ ಹಾಕೋಣ, ನೀವು ಅವ್ರಿಗೆ ಕ್ವಶನ್ ಕೇಳ್ಬಿಡಿ. ಏನ್ ಕ್ವಶನ್ ಕೇಳ್ಬೇಕಾ ಲಾವಣಿ ಅವ್ರೆ? ಹೇಳಿ. ನೀವು ದಯವಿಟ್ಟು ನಿಮ್ಮ ಗಂಡನ ಸ್ವತಂತ್ರವಾಗಿ ಯಾವ ವರ್ಷದಿಂದ ಬಿಡ್ತೀರಾ? ಆರಾಮಾಗಿರಪ್ಪ ನೀನು ಅಂತ. ಈ ಜನ್ಮದಲ್ಲಂತೂ ಅಲ್ಲ ಅಂದ್ರೆ 6 ಗಂಟೆ ಆದ್ರೆ ಗಾಳಿ ಪಟ ಹೋಗ್ತಾರ ಮೇಡಮ್. ಈಗ ಇಳಿಸ್ಬಿಡ್ತಾರಲ್ಲ ಗಾಳಿ ಪಟ, ಹಂಗ ಫೋನ್ ಬರ್ತಾ ಇರ್ತದೆ. ಇನ್ನೇನ್ ನೀವು MR ಗಾರ್ಡನ್ ಹೋಗ್ಬಿಟ್ರೆ ಮೇಡಮ್, ನಿಜ ಅನ್ಕೊಂಡ್ಬಿಟ್ಟಾರ ಅವ್ರ ಮೇಡಮ್. ತಮಾಷೆ ಕೇಳಿದ್ದು ಅಷ್ಟೇ ಮನೇಲಿ ನನಗೆ. ಬಟ್ ಲಾವಣ್ಯ, ಥ್ಯಾಂಕ್ ಯು ಸೋ ಮಚ್ ಬಾ ಕಾಲ್ ಮಾಡಿದ್ದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್ ಲಾವಣ್ಯ ಅವರೇ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ಅಲ್ಲ, ಇವ್ರಿಗೆ ಸರ್ಪ್ರೈಸ್ ಆಯ್ತೋ ಇಲ್ವೋ ಗೊತ್ತಿಲ್ಲ, ಎಲ್ಲೋದ್ರೂ ಹೆಂಡತಿ ಕಾಲ್ ಕನೆಕ್ಟ್ ಮಾಡ್ಬಿಡ್ತಾರಲ್ಲ ಅನ್ಕೊಂಡೆ. ಹಂಗೇನಿಲ್ಲ, ಸುಮ್ನೆ ತಮಾಷೆ ರೇಗಿಸ್ತಿರ್ತೀನಿ. ಅವ್ರಗಳದೆಲ್ಲ ಕೋಆಪರೇಷನ್ ಇಲ್ಲ ಅಂದ್ರೆ ಇಲ್ಲಿ ವರ್ಗು ಬಂದು ನಿಂತ್ಕೊಳಕ್ ಆಗೋದಿಲ್ಲ ಮೇಡಮ್. ಅನ್ಕೊಂಡಿದ್ರ ಅವರು ಕಾಲರ್ ಆಗಿ ಮಾತಾಡಿಸ್ತೀವಿ ಅಂತ? ಇಲ್ಲ, ಅವಳು ಆಕ್ಚುಲಿ ತುಂಬಾ ಆ ಥರದ್ದೆಲ್ಲ ಯಾವುದು ಮಾತಾಡೋದು ಅವೆಲ್ಲ ನಾಚ್ಕೋತಾಳೆ. ಫೋನ್ ಅಲ್ವಾ, ಕ್ಯಾಮ್ರಾ ಗ್ಯಾಮ್ರಾ ಇಟ್ಬಿಟ್ಟಿದ್ರೆ ಒಂದ್ ಪದ ಆಚೆ ಬರ್ತಿರ್ಲಿಲ್ಲ. ಫೋನ್ ಅಲ್ವಾ, ಅಲ್ಲೇನೋ ಕಾಣ್ತಿಲ್ಲ ಅದಕ್ಕೆ ಮಾತಾಡ್ತಿರ್ಬೋದು ಅಷ್ಟೇ. ಓಕೆ, ಚೆನ್ನಾಗಿ ಮಾತಾಡಿದ್ರು. ಸೊ ಆಫ್ ಕೋರ್ಸ್ ವಾಪಸ್ ಬಂದ್ಮೇಲೆ ಇನ್ನಷ್ಟು ಮಾತುಕತೆ. ಸದ್ಯಕ್ಕೆ ಸಾಂಗ್ಸ್ ರೆಡಿ ಆಗಿದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್, ಮತ್ತೊಮ್ಮೆ ಕಾರ್ಯಕ್ರಮ ನೋಡ್ತಿದ್ದೀರಾ. ಎಸ್, ಸಿಕ್ಕಾಪಟ್ಟೆ ಮಾತುಕತೆ ನಡೀತಿದೆ ಸ್ಟುಡಿಯೋದಲ್ಲಿ. ಸೊ ಸುದಿ, ಕಾಕ್ರೋಚ್ ಸುದಿ ಅವರು ಇದ್ದಾರೆ. ಸೊ ಸುದಿ ಅವ್ರ ಇದ್ದ ತಕ್ಷಣ ಇನ್ನೊಬ್ರು ಕಾಲರ್ ಕೂಡ ಲೈನ್ ಅಲ್ಲಿ ಇದ್ದಾರೆ. ಸೊ ಮಾತಾಡ್ಸೋಣ. ಹಲೋ, ಹಲೋ, ಹಾಯ್, ನಮಸ್ತೆ. ನಮಸ್ಕಾರ, ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು ಲೈನ್ ಬಂದಿದ್ದಕ್ಕೆ. ಇವತ್ತು ನಮ್ ಜೊತೆ ಸುದಿ ಅವರು ಇದ್ದಾರೆ, ಮಾತಾಡಿ. ಹಾಯ್ ಸುದಿ. ಹಾಯ್, ಯಾರೋ ಗೊತ್ತಾಗ್ಲಿಲ್ಲ. ಯಶವಂತ್ ಸಂದರ್ಭದಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀರಾ. ನಿಮ್ಮನ್ನ ಈಗ ಇಲ್ಲಿ ನಿಮ್ಮನ್ನ ನೋಡಕ್ಕೆ ತುಂಬಾನೇ ಖುಷಿ ಆಗ್ತಿದೆ ಸುದಿ. ಥ್ಯಾಂಕ್ ಯು ಯಶು. ಸರ್, ಯಶವಂತ್ ಯಾರು ಅಂತ ತಿಳಿಸಿ. ಮೇಡಮ್, ಯಶವಂತ್ ಅಂತ, ತುಂಬಾ ಅದ್ಭುತವಾದ ನಟ. ಮುಂದೊಂದಿನ ಕನ್ನಡದ ಒಂದಷ್ಟು ಸ್ಟಾರ್ಗಳ ಹೆಸರಲ್ಲಿ ಒಬ್ಬ ಸ್ಟಾರ್ ನಟ ಆಗುವಂತ ಎಲ್ಲ ಎಲಿಜಿಬಿಲಿಟಿ ಇರುವಂತ ಒಬ್ಬ ಆಕ್ಟ್ರು. ಅವರು NSD ಲೆಕ್ಚರರ್ ಆಗಿದ್ರು, ತುಂಬಾ ಎಂಗೇಜ್ಗೆ. ಇವತ್ತು ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲೂ ಮಾಡ್ತಿದ್ದಾರೆ. ನಾನು ಅವರು 4 ಸಿನಿಮಾ ಮಾಡ್ತಿದ್ದೀವಿ, ಸಲ್ಗಾ, ನಟ್ವರ್ ಲಾಲ್, ಏಕಲವ್ಯ, ಸೂಜಿದಾರ್ ಹೀರೋ ಆಗಿ ಮಾಡಿದ್ದಾರೆ. ಬಟ್ ಒಬ್ಬ ಸ್ಟಾರ್ ನಟನ್ಗೆ ಏನೇನ್ ಬೇಕು ಅವೆಲ್ಲ ಅಂಶ ಇರುವಂತ ಹುಡುಗ ಮೇಡಮ್. ಅದ್ಭುತವಾದ ನಟ. ನನ್ನ ಪರ್ಸನಲ್ ಆಗಿ ತುಂಬಾ ಇಷ್ಟ ಅಥವಾ ತುಂಬಾ ಕ್ಲೋಸ್ ಫ್ರೆಂಡ್ ಸಿನಿಮಾದಲ್ಲಿ ಅಂದ್ರೆ ಯಶವಂತ್. ಯಶವಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇನ್ಫ್ಯಾಕ್ಟ್ ನಾನು ಸೂಜಿದಾರ ಸಿನಿಮಾ ನೋಡಿದಾಗ ಹರಿಪ್ರಿಯ ಅವ್ರ ಪರ್ಫಾರ್ಮೆನ್ಸ್ ಜಾಸ್ತಿ ಇರುತ್ತೆ ಅನ್ಕೊಂಡೆ, ಬಟ್ ನಿಮ್ಮ ಅಭಿನಯ ಕೂಡ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ. ಅಂಡ್ ಸುದಿ ಬಗ್ಗೆ ಏನಾದ್ರು ಹೇಳ್ತೀನಿ ಅಂದ್ರೆ ಜಸ್ಟ್ ಒಂದ್ ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಸುದಿ ಸ್ಪಾಂಟೇನಿಯಸ್ ಆಕ್ಟರ್,
ಅವನಿಗೆ ಏನ್ ಹೇಳ್ಕೊಡ್ಬೇಕಾಗಿಲ್ಲ, ಏನ್ ಟೀಚ್ ಮಾಡ್ಬೇಕಾಗಿಲ್ಲ, ಸಂದರ್ಭ ಹೇಳಿದ್ರೆ ಸಾಕು ತನಿಷ್ಗೆ ಆಕ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಒಬ್ಬ ಕೋ ಆಕ್ಟರ್ಗೆ ಇನ್ನೊಬ್ಬ ಕೋ ಆಕ್ಟರ್ ಸ್ಟ್ರಾಂಗ್ ಆಗಿದ್ರೆ ಇನ್ನೊಬ್ಬ ಕೋ ಆಕ್ಟರ್ನ ಆಕ್ಟಿಂಗ್ ಚೆನ್ನಾಗಿ ಬರುತ್ತೆ. ಯಾವಾಗ ನಾನು ಸುದೀನ ಆನ್ ಸೆಟ್ ಅಲ್ಲಿ ಮೀಟ್ ಮಾಡ್ತೀನಿ, ಅವನ ಜೊತೆ ಆಕ್ಟಿಂಗ್ ಮಾಡ್ತೀನಿ, ಅವತ್ತು ನನ್ನ ಆಕ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಬಿಕಾಸ್ ಆಫ್ ಸುದೀ. ಇಲ್ಲ ಮೇಡಮ್, ಅದ್ಭುತವಾದ ನಟ ಅವರು. ಇಲ್ಲ ಇಲ್ಲ ಇಲ್ಲ, ಥ್ಯಾಂಕ್ಸ್ ಅಶೋಕ್, ಒಳ್ಳೆ ನಟ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಲಿ, ಇನ್ನು ಚೆನ್ನಾಗಿರೋ ಮಟ್ಟಕ್ಕೆ ನೀವು ತಲುಪಿ. ನೀವು ಒಳ್ಳೆ ಹೀರೋ ಆಗೋ, ನಾನ್ ವಿಲನ್ ಆಗ್ತೀನಿ ಆ ಸಿನಿಮಾಲೆಲ್ಲ. ಒಳ್ಳೆ ಹೀರೋ ಆಗಬೇಕಾಗಿರೋ ಮೆಟೀರಿಯಲ್ ಅದಕ್ಕೆ. ಥ್ಯಾಂಕ್ ಯು ಯಶವಂತ್ ಅವರೇ, ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಈ ಹೀರೋ ವಿಲನ್ ಪೈಪೋಟಿ ಸಿನಿಮಾ ಸೆಟ್ ಅಲ್ಲಿ ಯಾವಾಗ್ಲೂ ಇರುತ್ತಾ ಅಥವಾ ಹೇಗೆ ಇರುತ್ತೆ ಮೇಡಮ್? ವಿಲನ್ ಕಡಕ್ ಕನ್ಸಿದ್ರೇನೆ ಹೀರೋ ಮರ್ಯಾದೆ, ವಿಲನ್ ವೀಕ್ ಅನ್ಸಿದ್ರೆ ಅವನ್ನ ಯಾರ ಬೇಕಾದ್ರೂ ಹೊಡಿಬಹುದು, ಹೀರೋನೇ ಬಂದ್ ಯಾಕೆ ಹೊಡಿಬೇಕು? ಬಟ್ ಇವಾಗ ಒಂದ್ 5-6 ವರ್ಷ ಆಗುತ್ತೆ ನೀವು ಸಿನಿಮಾ ಇಂಡಸ್ಟ್ರಿಗ್ ಬಂದು. ಸಿನಿಮಾ ಇಂಡಸ್ಟ್ರಿಗ್ ಬಂದ್ ಇಂಥದ್ದು ಏನಾದ್ರು ಚೇಂಜ್ ಆಗಿದೆ ಅಂದ್ರೆ ಏನದು? ನನ್ ಜೀವನ ಬದುಕು ಅಲ್ಲ, ಜೀವನದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಆಯ್ತಾ? ಏನ್ ಚೇಂಜ್ ಮೇಡಮ್? ತುಂಬಾ ಚೇಂಜ್ ಆಗಿದೆ. ಬಿಕಾಸ್ ನಾನು ನಿಮ್ಗೊಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ, ನನಗೆ ಬಸ್ ಟಿಕೆಟ್ ತಗೊಳಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಕಂಡಕ್ಟರ್ ಮುಂದೆ ಇದ್ರೆ ಹಿಂದೆ ಹತ್ತುತ್ತಿದ್ದೆ, ಹಿಂದೆ ಇದ್ರೆ ಮುಂದೆ ಹತ್ತು ಇಳಿದಿದ್ದೀನಿ. ದಯವಿಟ್ಟು ಕ್ಷಮಿಸಿ, BMTC ಅವರು ದುಡ್ಡಿರ್ಲಿಲ್ಲ, ಅದೆಲ್ಲ ಮಾಡಿದ್ದೀನಿ ಆಗ. ಬಟ್ ಇವತ್ತು ನನ್ನ ಸಿನಿಮಾ ಬರೀ ಏರ್ ಬಸ್ ಅಲ್ಲೇ ಓಡಾಡಿಸ್ತಿದೆ. ನಾನು ಹತ್ತಿದ್ರೆ ಫ್ಲೈಟು, ಇಳಿದ್ರೆ ಫ್ಲೈಟು ಅನ್ನೋ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು. ಇದೆಲ್ಲ ಸಿನಿಮಾ ತಂದಿ ಚೇಂಜಸ್ ಮೇಡಮ್. ಓಕೆ, ಸೊ ಇನ್ನಷ್ಟು ಯಶಸ್ಸು ಅಫ್ಕೋರ್ಸ್ ನಮ್ಮೆಲ್ಲರಿಗೂ ಬೇಕಾಗಿರೋ ಕಾಂಚನ ಅದು ಸಿಗ್ಲಿ ನಿಮಗೆ. ಖಂಡಿತ ಮೇಡಮ್, ಕಾಸಿದೆ, ಕಾಸಿದ್ರೆ ಎಲ್ಲವೂ ಕೂಡ. ಓಕೆ ಸೊ ವಾಪಸ್ ಬರೋಣ, ಇನ್ನಷ್ಟು ಮಾತಾಡೋಣ. ಸದ್ಯಕ್ಕೆ ಸಾಂಗ್ ರೆಡಿ ಆಗಿದೆ, ವಾಚ್ ಇಟ್. ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮಕ್ಕೆ. ಮೇಡಮ್, ನಿಜವಾಗ್ಲೂ ಹೇಳ್ತೀನಿ, ಆಕ್ಟ್ ಮಾಡ್ಬಿಡ್ಬೋದು, ಈ ಆಂಕರಿಂಗು ಇದು ಕಷ್ಟ ಅನಿಸ್ತಿದೆ ನನಗೆ. ಆ ವೆಲ್ಕಮ್ ಬ್ಯಾಕ್ ಅಂತ ಹೇಳೋದೇ ಒಂದು ಕಷ್ಟ ಅನಿಸ್ತಿದೆ ನನಗೆ. ಕಲಿತವ್ರಿಗೆ ಅದೇನೋ ವಿದ್ಯೆ, ಕಲಿದೇ ಇರೋರಿಗೆ ಬ್ರಹ್ಮ ವಿದ್ಯೆ ಅನ್ನೋ ಕಷ್ಟ ನಿಮ್ಮ ಆಂಕರಿಂಗ್. ಬಟ್ ತುಂಬಾ ಚೆನ್ನಾಗಿದೆ ಇವತ್ತು ಕಾರ್ಯಕ್ರಮ, ಸಿಕ್ಕಾಪಟ್ಟೆ ರಾ ಆಗಿದೆ, ರಿಯಲ್ ಆಗಿದೆ. ಯಾಕಂದ್ರೆ ಗುಡ್ ಮಾರ್ನಿಂಗ್ ಕರುನಾಡುವಲ್ಲಿ ಇವತ್ತು ಸುದೀ ನಮ್ ಜೊತೆಗಿದೆ. ಓಕೆ, ಸೊ ಈಗ ಒಂದ್ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡೋಣ. ಸೀರಿಯಸ್ ಆಗಿ ಆಗ್ಲಿಂದ ನೀವು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಮಾತಾಡ್ತಿದ್ರಾ, ಬಟ್ ಇನ್ನಷ್ಟು ಸೀರಿಯಸ್ ಆಗೋಣ ಲೈಫ್ ಅಲ್ಲಿ. ಸರಿ ಮೇಡಮ್, ಕೇಳಿ. ಅದಕ್ಕೆ ತುಂಬಾ ಆರೆಂಡಿ ಮಾಡಿ, ತುಂಬಾ ಈ ಸಂಜೆ ಮ್ಯಾಟರ್ ಎಲ್ಲ ತೆಗಬೇಡಿ. ಬಿಫೋರ್ 6-7 ಆರು ಗಂಟೆ ಮುಂಚೆ, 7 ಗಂಟೆ ಮುಂಚೆ ಇರೋಂತ ನಮ್ ಕಾರ್ಯಕ್ರಮದಲ್ಲಿ ಬರೀ AM ಟಾಕ್ಸ್, ನೋ PM ಟಾಕ್ಸ್. ಆಯ್ತಾ? ಅದು 10 ಗಂಟೆ ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ರಾತ್ರಿ ವಿಷಯ? ಓಕೆ, ಈಗ ಸೆಗ್ಮೆಂಟ್ ಸಿನಿ ಟಾಕ್. ಇಂಡಸ್ಟ್ರಿಗೆ ನೀವು ಬಂದಾಗ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದ್ರಿ, ಅಂಡ್ ಸಾಕಷ್ಟು ಫೈಟ್ ಸೀನ್ಸ್ಗಳಲ್ಲಿ ಬ್ಯಾಕ್ ಫೈಟ್ ಆರ್ಟಿಸ್ಟ್ ಆಗೂ ಕೂಡ ಕಾಣಿಸ್ಕೊಂಡಿದ್ದೀರಾ. ಅಂಡ್ ನಾವು ಹಾಗೆ ಮಾತಾಡ್ತಾ ಹೇಳ್ತಾ ಇದ್ರಿ ಬ್ರೇಕಲ್ಲಿ, ಒಂದೊಂದು ಫೈಟಿಂಗ್ ಸೀನಲ್ಲಿ ಯಾರೋ ಬಂದು ಒದ್ದುಬಿಡ್ತಾರೆ, ಯಾವಾಗ ನಮ್ಗೆ ತುಂಬ ಕಷ್ಟಗಳಾಗುತ್ತೆ, ಎಷ್ಟೊಂದು ಕಡೆ ಸ್ಟಿಚಸ್ ಎಲ್ಲ ಆಗಿದೆ ಅಂತ. ಸೊ ಅಂಥ ಟೈಮಲ್ಲಿ ಯಾಕಾದ್ರೂ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟೆ, ಆ ಥರದ್ದು ಏನಾದ್ರು ಅನಿಸಿದೆ? ಇಲ್ಲ ಮೇಡಮ್, ಇಲ್ಲ. ನೋಡಿ, ಇವಾಗ ಒಂದು ಹೇಳ್ತೀನಿ, ತುಂಬ ಏಟ್ಗಳು ಬಿದ್ದಿದೆ, ಎಲ್ಲ ಕಡೆ ಮುರ್ಕೊಂಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಒಳ್ಳೆ ಫ್ರಾಕ್ಚರು, ಸ್ಟಿಚ್ಗಳು ಎಲ್ಲ ಆಗಿದೆ. ಯಾವತ್ತೂ ಹಂಗೆ ಅನಿಸಿಲ್ಲ. ಒಂದು ಹೇಳ್ತೀನಿ, ಈಗ ಯಾರ್ದೋ ಮನೇಲಿ ಗ್ಯಾಸ್ ಬಸ್ಟ್ ಆಯಿತು ಅಂತ ನಾವು ಅಡುಗೆ ಮಾಡೋದು ಬಿಡ್ತೀವ? ಈಗ ಸಿಲಿಂಡರ್ ಬಸ್ಟ್ ಆಗ್ತಿದೆ, ನಾವು ಅಡುಗೆ ಮಾಡೋ ಹಂಗೆ ಏಟ್ ಬೀಳುತ್ತೆ ಅಂತ ಎದುರುಕೊಂಡು ಮನೇಲಿ ಕೂತ್ಕೊಂಡು ರೋಡ್ ದಾಟೋದು ಕಷ್ಟ ಇದೆ. ಈಗ ನಿಮ್ಮ ರಾಜ್ ಮ್ಯೂಸಿಕ್ ಬರಬೇಕಂದ್ರೆ ಒಂದು 4 ರೋಡ್ ದಾಟ್ಕೊಂಡು ಬರಬೇಕು, ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಎದುರಿದ್ರೆ ರಾಜ್ ಮ್ಯೂಸಿಕ್ಗೆ ಬರೋಕ್ಕಾಗಲ್ಲ. ಟ್ರಾಫಿಕಲ್ ಬರೋದು ಲೇಟ್ ಆಗೋದು, ಇನ್ ಕೇಸ್ ಎಷ್ಟೋ ಜನ ಆಕ್ಸಿಡೆಂಟ್ ಸತ್ತೋಗಿದ್ದಾರೆ ಕೇಳಿದೀವಿ, ಹಂಗಂದ್ ನಾವು ರೋಡ್ ದಾಟೋದು ಬಿಟ್ಟಿದೀವ, ಹಂಗೆಲ್ಲ ಇಲ್ಲ. ಏಟ್ ಬೀಳುತ್ತೆ ಅವೆಲ್ಲ ಇಲ್ಲ ಮೇಡಮ್, ಏಟ್ ಬೀಳುತ್ತೆ ಬಿದ್ದಿದೆ, ತುಂಬಾ ಏಟ್ಗಳು ಬಿದ್ದಿದೆ, ತುಂಬಾ ಮುರ್ಕೊಂಡ್ಬಿಟ್ಟಿದ್ದೀನಿ ಎಷ್ಟೊಂದ್ ಕಡೆ. ಅಲ್ಲ ಹೆಂಗಂದ್ರೆ, ಈ ಕಡಲೆಕಾಯಿ ಮಿಠಾಯಿ ತಿಂದಂಗೆ ಹೇಳ್ತಾಯಿದ್ರು, ಅಲ್ಲಿ ಯಾರೋ ಹೋದ್ರು 2 ಸ್ಪೈನಲ್ ಕಾರ್ಡ್ ಮುರಿದೋಯ್ತು, ಇಲ್ಲಿ ಮೂಗು ಅಂದ್ರೆ ಮುರಿದೋಯ್ತು, ಏನೇನೋ ಹೇಳ್ತಾ ಇದ್ರಿ. ಏಟ್ ಬೀಳುತ್ತೆ ಮೇಡಮ್, ತುಂಬಾ ಬಿದ್ದಿದೆ. ಆಲ್ಮೋಸ್ಟ್ ಇಂಡಸ್ಟ್ರಿ ಎಲ್ಲರಿಗೂ ಬಿದ್ದಿದೆ. ಈಗ ವಿಜಯಣ್ಣ ಅಂತೂ ನನಗೆ ಗೊತ್ತಿರೋ ಒಂದು 48-50 ಮೇಲ್ ಫ್ರಾಕ್ಚರ್ಸ್ ಗಳಾಗಿದೆ ವಿಜಯಣ್ಣ. ನಂಗೆ ಗೊತ್ತಿರೋ ವಿಜಯ್ ಸರ್ಗೆ ನನಗೊಂದು 8-9 ಆಗಿದೆ. ಆ ತರ ನನ್ನ ಜೊತೆ ಇರೋದೆಲ್ಲರದು ಮುರ್ಕೊಳ್ಳುತ್ತೆ ಮೇಡಮ್. ಅಲ್ಲ ಈ ತರ ಇದ್ದಾಗ ಫೈನಾನ್ಶಿಯಲ್ ಸಪೋರ್ಟ್ ಸಿಗುತ್ತಾ? ಮಾಡ್ತಾರೆ ಮೇಡಮ್, ಮಾಡೇ ಮಾಡ್ತಾರೆ. ಬಟ್ ನೋವ್ ಒಂದು ಅನ್ಭವಿಸ್ಬೇಕಲ್ಲ. ಈಗ ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾ ಲೇಟ್ ಬಿತ್ತು, ಇದು ಫುಲ್ ಸರ್ಜರಿ ಆಗಿದೆ. ಈಗ ಒಂದು 33 ಸ್ಟಿಚ್ ಕಣ್ಣತ್ರ, ಪಾಪ ಎಲ್ಲ ಅವರೇ ನೋಡ್ಕೊಂಡ್ರು. ಈಗ ನಾನಾಗಿದ್ರು ಯಾವ್ದಾರು ಕಮ್ಮಿ ಹಾಸ್ಪಿಟಲ್ಗೆ ಹೋಗಿ ಹೊಲಿಸ್ಕೊಂಡ್ಬಿಡ್ತಿದ್ದೆ ಬಿಕಾಸ್ ದುಡ್ಡು ಜಾಸ್ತಿ ಆಗುತ್ತೆ ಅಂತ. ತುಂಬಾ ದೊಡ್ಡ ಹಾಸ್ಪಿಟಲಲ್ಲಿ ಸೇರಿಸಿ ಅದನ್ನ ಮಾಡಿದ್ರು ಎಲ್ಲೂ ಕಾಣೋದಿಲ್ಲ ಮಾರ್ಕಂಗೆ. ಬಟ್ ನೋವು ಅನ್ಭವಿಸೋದಂತೂ ನಾವು ಅನ್ಭವಿಸ್ಲೇಬೇಕಾಗತ್ತೆ. ಅದು ಒಂದು
ಸಿನಿಮಾ ಕೆಲಸಕ್ಕೆ ಮತ್ತೆ ತೊಂದರೆ ಆಗುತ್ತೆ. ಇದೆಲ್ಲ ಸಿನಿಮಾದ ಜೊತೆ ಜೊತೆಗೆ ಬರುವಂತ. ಹೌದು ಮೇಡಂ, ಇದು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವರು ಸಿಗ್ತಾರೆ ನಮಗೆ ರೋಡಲ್ಲಿ, ನಿಮ್ದು ಏನು ಗುರು ಆರಾಮ್ ಬಿಡ್ರಿ ಹಿಂಗೆ ಹೋಯ್ತೀರ ಹಿಂಗೆ ಬರ್ತೀರಾ ಅಂತ. ಖಂಡಿತ ಅದನ್ನು ತೆಗೆದಾಕಿ, ಸಿನಿಮಾ ಆರಾಮ್ ವಿಷಯ ಅಲ್ವೇ ಅಲ್ಲ. ಆ ಮಾಮೂಲಿ ಕೆಲಸಕ್ಕಿಂತ ಕಷ್ಟ. ಬಿಕಾಸ್ ಈಗ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಕಾಲು ಗೇಟ್ ಆಯಿತು ಅಂದ್ಕೊಳ್ಳಿ, ಬೆಳಗ್ಗೆ ನಾನು ಅಂಗಡಿಗೆ ಹೋಗ್ಬೇಕು, ಚಪ್ಪಲಿ ಹಾಕೊಂಡು ಅಂಗಡಿಗೆ ಹೋಗ್ಬಿಡ್ತೀನಿ. ಬಟ್ ಸಿನಿಮಾ ಹಂಗಲ್ಲ, ಕಾಲು ಒಲ್ಗೆ ಹಾಕ್ಸ್ಕೊಂಡಿದ್ರು, ಬೆಳಗ್ಗೆ ಶೂ ಹಾಕೊಂಡು ಆ್ಯಕ್ಟ್ ಮಾಡಬೇಕಿರುತ್ತೆ. ಕಾಲಲ್ಲಿ ರಕ್ತ ಸೋರ್ತಿದ್ರು ನಾನು ಶೂ ಹಾಕೊಂಡು ಆ್ಯಕ್ಟ್ ಮಾಡಿರೋ ಕೆಲವು ಸಂದರ್ಭಗಳು ಬಂದಿದೆ. ನಾನೇ ಅಲ್ಲ, ನಂತದವ್ರು ತುಂಬ ಜನ. ಒಂದ್ಸರಿ ಕಾಲು ಮೊಳೆ ಚುಚ್ಕೊಂಡ್ಬಿಟ್ಟಿತ್ತು, ಫುಲ್ ಕಾಲು ಇಷ್ಟಪ್ಪ ಊದ್ಕೊಂಡಿದ್ದೆ. ಬೆಳಗ್ಗೆ ಫೈಟು, ಕಿಸ್ ಸಿನಿಮಾದೇ ಫೈಟು ಗೋವಾಲಿ. ಹಿಂದಿನ ದಿನ ಮೊಳೆ ಚುಚ್ಕೊಂಡ್ಬಿಡ್ತು ಕಾಲ್ಗೆ. ಅದನ್ನೆಲ್ಲ ಯಾರು ಕೇಳಲ್ಲ, ಅದನ್ನ ಆಡಿಯನ್ಸ್ ನೋಡೋದು ಇಲ್ಲ, ಅದು ನಾವು ಹೇಳಕ್ಕೂ ಆಗಲ್ಲ. ಅದ್ರ ಮೇಲೆ ಶೂ ಹಾಕೊಂಡು ಮಾಡಿದ್ರೆ ಶೂ ಬಿಚ್ಚಿದ್ರೆ ರಕ್ತ ನಿಂತು ಬಿಟ್ಟಿತ್ತು ಶೂ ಒಳಗಡೆ. ಈ ತರದ ತುಂಬಾ ಕಷ್ಟದ ಕೆಲಸ ಸಿನಿಮಾ. ಮನೆಯಲ್ಲಿ ಯಾವ್ದೋ ಸಾವಾಗಿದೆ ಅಂದ್ರು, ಅವತ್ ಬೆಳಗ್ಗೆ ಶೂಟಿಂಗ್ ಇದೆ ಅಂದ್ರೆ ಹೋಗ್ಬೇಕು ಅಲ್ಲಿಗೆ, ಶೂಟ್ ಮುಗಿಸ್ಕೊಂಡು ಮತ್ತೆ ಪರ್ಮಿಷನ್ ಕೇಳ್ಕೊಂಡು ಅಣ್ಣ ಹಿಂಗೆ ಏನೋ ಆಗ್ಬಿಟ್ಟಿದೆ ಅಂತ ಶೂಟ್ ಮುಗಿಸ್ಕೊಂಡು ಬರ್ಬೇಕು. ಬೇರೆ ಯಾವ ಕೆಲಸದಲ್ಲೂ ಹಿಂಗಿಲ್ಲ, ಇಲ್ಲ ಸರ್ ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದೆ, ನಾನು ಬರಲ್ಲ ಅಂತ ಹೇಳ್ಬೋದು. ಬಟ್ ಶೂಟಿಂಗ್ ಹಂಗಲ್ಲ, ನಾನೊಬ್ಬನಿಗೋಸ್ಕರ, ನನ್ನಿಂದ ಅಲ್ಲಿ ಒಂದು 300 ಜನ ಕಾಯ್ತಿರ್ತಾರೆ, ಅವರೆಲ್ಲರಿಗೂ ತೊಂದರೆ ಆಗುತ್ತೆ. ಈ ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು ಇದನ್ನು ಅನುಭವಿಸಿದ್ದಾರೆ. ಆಚೆ ಹೇಳಿದೆ, ಮನೇಲಿ ಏನೋ ಆಗಿರುತ್ತೆ, ಮಗನಿಗೇನೋ ಆಗಿರುತ್ತೆ, ಅವ್ರಿಗೂ ಹುಷಾರಿರಲ್ಲ, ಆದರೂ ಎದ್ದೋಗಿ ಶೂಟಿಂಗ್ ಮಾಡಿ ಬಂದು ಮತ್ತೆ ಮಲಗಿರ್ತಾರೆ, ಅಥವಾ ಆ ನೋವನ್ನ ನೋಡಿರ್ತಾರೆ. ಇದು ಸಿನಿಮಾ. ವೆಲ್ ವ್ಯೂವರ್ಸ್, ನಿಮಗೆ ಗೊತ್ತಾಗಿರುತ್ತೆ, ಅದಕ್ಕೆ ನಾನು ಹೇಳ್ತಾ ಇರೋದು, ಸುದ್ದಿ ಅವರ ಜೊತೆಗೆ ಸಿಕ್ಕಾಬಿಟ್ಟೆ ರಿಯಲ್ ಟಾಕ್ ನಡೀತಾ ಇದೆ ಸ್ಟುಡಿಯೋದಲ್ಲಿ. ವಾಪಸ್ ಬರೋಣ, ಇನ್ನಷ್ಟು ಮಾತಾಡೋಣ. ಸಾಂಗ್ ರೆಡಿ ಆಗಿದೆ, ನೋಡ್ಕೊಂಡು ಬನ್ನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ದ ರಿಯಲ್ ಸುದಿ, ಕಾಕ್ರೋಚ್ ಸುದಿ, ಇನ್ನು ಏನನ್ನು ಸೇರಿಸ್ಕೊಳ್ಳೋಣ ನಾವು. ಇವತ್ತು ರಿಯಲ್ ಟಾಕ್ ಜೊತೆ ನೀವಿಬ್ರು ತುಂಬಾ ಹಿಂದೆ ಹೋಗ್ತಾರೆ, ಯಾಕೆ ಈಗ ಓಕೆನಾ? ಹಾ, ಪರ್ಫೆಕ್ಟ್. ಸೊ ಸುದಿ ಹೇಳಿ, ಹೇಗಿತ್ತು ಕಾರ್ಯಕ್ರಮ ಇವತ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಒಂದಷ್ಟೇನೋ ಹಳೆ ನೆನಪೆಲ್ಲ ಆಯ್ತು, ಒಂದಷ್ಟು ನನ್ನ ಬಗ್ಗೆ ಹೇಳ್ಕೊಳಕ್ ಚಾನ್ಸ್ ಕೊಟ್ಟಿದ್ದೀರಿ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ನಾ. ಆ್ಯಂಡ್ ಹೋಗ್ತಾ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಓದ್ಕೊಂಡು ತುಂಬ ಗೊತ್ತಿರೋ ಅಂತ ವ್ಯಕ್ತಿ ಅಲ್ಲ ನಾನು, ನನಗೆ ಗೊತ್ತಿದ್ದು ಹೇಳ್ತೀನಿ. ಬೆಳಗ್ಗೆ ಎದ್ದು ನೀವು ಏನು ನಿಮ್ಮ ಕೆಲಸ ಮಾಡ್ತಿದ್ದೀರಿ ಅದನ್ನು 100% ಮಾಡಿ, ನಿಷ್ಠೆಯಿಂದ ಮಾಡಿ, ಅದು ನಿಮ್ಮ ನೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಬಿಕಾಸ್ ನನ್ನ ಲೈಫಲ್ಲಿ ನಾನು ಏನು ಕೆಲಸ ಮಾಡ್ತಿದ್ದೆ ಅದನ್ನು ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೆ, ಇವತ್ತು ಮಾಡ್ತಿದ್ದೀನಿ. ನನ್ನ ಪೇಂಟಿಂಗು ನನ್ನ ಬ್ರಷ್ಷು ಇವತ್ತು ಇಲ್ಲಿಗಂಟ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಸೊ ನೀವೇನು ಮಾಡ್ತಿದ್ರು ಅದು ಪ್ರಾಮಾಣಿಕವಾಗಿ ಮಾಡಿ, ಅದು ಮುಂದೆ ನಿಮ್ಗೊಂದು ದೊಡ್ಡ ಫಲ ಕೊಟ್ಟೆ ಕೊಡುತ್ತೆ. ಸೂಪರ್. ಐ ಥಿಂಕ್ ನಮ್ಮ ಕಾರ್ಯಕ್ರಮನ ಬೆಳಗ್ಗೆನೆ ಶುರು ಮಾಡ್ತಿರೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಸಂದೇಶ ಬೇಡ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಸುದಿ, ಒಳ್ಳೇದಾಗ್ಲಿ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್. ನಾನಾಗ್ಲಿ ಹೇಳಿದ ಹಾಗೆ ಇವರ ವರ್ಕಿಂಗ್ ಪ್ರಾಜೆಕ್ಟ್ಸ್ಗೆ ಒಂದು ದೊಡ್ಡ ಪೇಜೇ ಬೇಕು ಬರ್ಕೊಳ್ಳೋದಕ್ಕೆ. ಸೊ ಎಲ್ಲ ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಕಾಣಲಿ, ಆಯ್ತಾ? ಓಕೆ. ಸೊ ಇವತ್ತಿನ ಗೆಸ್ಟ್ ನೋಡಿದ್ರಲ್ಲ, ಸುದಿ ನಮ್ಮ ಜೊತೆಗಿದ್ರು. ಸೊ ಮತ್ತೊಬ್ರು ಗೆಸ್ಟ್ ಜೊತೆಗೆ ಗುಡ್ ಮಾರ್ನಿಂಗ್ ಕರುನಾಡು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರೂ ನಾವು ಭೇಟಿ ಆಗ್ತೀವಿ. ಸೊ ಟಿಲ್ ದೆನ್, ಕೀಪ್ ವಾಚಿಂಗ್ ರಾಜ್ ಮ್ಯೂಸಿಕ್. Have a great day. Bye. Bye.